ಆತ್ಮೀಯ ಸಹೋದರ ಮತ್ತು ಸಹೋದರಿ ನಿಮ್ಮೆಲ್ಲರಿಗೂ ಮತಾವರ್ತಿ ತಂದೆ ದೇವರ ನಾಮದಲ್ಲಿಯೂ ಏಸು ಕ್ರಿಸ್ತ ನಾಮದಲ್ಲಿ ಒಂದಷ್ಟ ಈ ಒಂದು ಸಂಜೆಯ ವೇಳೆಯಲ್ಲಿ ದೇವರ ಒಂದು ವಾಕ್ಯ ಕೇಳುವಂತ ಒಂದು ಸುಂದರ ಸಮಯ ಪ್ರಿಯ ಸಹೋದರ ಮತ್ತು ಸಹೋದರರೇ ಈ ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಬುಕ್ ಸ್ಟಡಿನ ನಾವು ಮಾಡ್ತಾ ಇದೀವಿ ದಯವಿಟ್ಟು ನಿಮ್ಮ ಬಳಿ ಇರುವಂತ ಟೆಕ್ಸ್ಟ್ ಬುಕ್ ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದು ಆತ್ಮೀಯರು ತೆಗೆದು ಯಾರ್ಯಾರು ಓದ್ತಿರೋ ಅವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬೇಕ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಪ್ರಿಯ ಸಹೋದರ ಮತ್ತು ಸಹದರ್ಯರೆ ಆ ದಯವಿಟ್ಟು ಈ ದಿನ ಬೈಬಲ್ನು ಕೂಡ ಕೆಲವೊಂದು ವಿಚಾರನ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಬೈಬಲ್ನು ಕೂಡ ನಿಮ್ಮ ಬಳಿ ಇಟ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಪ್ರಿಯ ಸಹೋದರ ಮತ್ತು ಸಹದರ್ಯರೆ ಸೊ ಆ ಒಂದು ನಿಮಿಷ ಹ್ಮ್ ಪ್ರಿಯ ಸಹೋದರ ಮತ್ತು ಸಹದರ್ಯರೆ ಟೆಕ್ಸ್ಟ್ ಬುಕ್ ನಲ್ಲಿ ಲೈಫ್ ಆಫ್ ಕ್ರೈಸ್ಟ್ ಪುಟ ಸಂಖ್ಯೆ ನೂರ ಅರವತ್ತೆರಡು ಅದೇ ತರನೇ ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ ನೂರ ಐವತ್ತ ಒಂದು ದಯವಿಟ್ಟು ಓದ್ಬೇಕಾ ಕೇಳ್ಕೊಳ್ತೇನೆ ಅಮೃತ ಸಿಸ್ಟರ್ ರೀಡ್ ಮಾಡಿ ಬ್ರದರ್ ಎಲ್ಲಿಂದ ಬ್ರದರ್ ಸಿಸ್ಟರ್ ಪೇಜ್ ನಂಬರ್ ನೂರ ಅರವತ್ತೆರಡು ಔತಣದಲ್ಲಿ ಅಂತಿದೆಯಲ್ಲ ಬ್ರದರ್ ಅಲ್ಲಿಂದ ಔತಣದಲ್ಲಿ ಅದರ ಪಕ್ಕದ ಪ್ಯಾರ ಕರ್ತನು ಬಯಸುವುದು ಬ್ರದರ್ ಕರ್ತನು ಬಯಸುವುದು ನೀತಿಯ ನಿಮಿತ್ತವಾಗಿ ಪ್ರತಿಕೂಲ ಪ್ರಭಾವಗಳನ್ನು ಜಯಿಸುವ ಪೂರ್ಣ ನಂಬಿಕೆಯುಳ್ಳವರಾಗಿ ಆತನನ್ನು ಹಾಗೂ ಆತನ ಜನರನ್ನು ಪ್ರೀತಿಸುವ ಧೀರರಾದ ಜನರನ್ನು ಮತ್ತಾಯನು ಕರ್ತನಿಗೆ ಗುರುವೆ ನನ್ನ ಕೆಲವು ಮಿತ್ರರನ್ನು ನಿನಗೆ ಪರಿಚಯ ಮಾಡಿ ಸತ್ಯದ ವಿಷಯದಲ್ಲಿ ಅವರ ಮೇಲೆ ಪ್ರಭಾವ ಉಂಟಾಗುವಂತೆ ಮಾಡಲು ನನ್ನ ಮನೆಯಲ್ಲಿ ಔತಣವನ್ನು ಮಾಡಿಸಿ ಅದಕ್ಕಾಗಿ ಅವರನ್ನು ಕರೆಯಲು ನನಗೆ ಬಹು ಇಷ್ಟವಾಗುತ್ತದೆ ಆದರೆ ನನ್ನ ಮನೆಯಲ್ಲೇ ನನಗೆ ಸ್ವಾತಂತ್ರ್ಯವಿಲ್ಲ ನನ್ನ ಹೆಂಡತಿಯು ಇದನ್ನು ಕೇಳುವುದಿಲ್ಲ ನನ್ನ ಮಕ್ಕಳು ಕ್ರಮವಿಲ್ಲದವರು ತಂದೆ ಎಂದು ನನ್ನನ್ನು ಗೌರವಿಸುವುದಿಲ್ಲ ನಾನು ಈ ಔತಣದ ವಿಷಯವಾಗಿ ಮತ್ತು ನನ್ನ ಈ ಲಾಭದಾಯಕ ವೃತ್ತಿಯನ್ನು ಬಿಟ್ಟು ಬಿಡುವುದನ್ನು ಅವರಿಗೆ ಹೇಳಿದ್ದೇ ಆದರೆ ಅವರು ಸಮಾಜದಲ್ಲಿ ತಮಗಿದ್ದ ಸ್ಥಿತಿಗಳ ಸ್ಥಿತಿಗಳು ಇಲ್ಲವಾಗಿ ದುಂದುಗಾರಿಕೆಯ ಕೆಲವು ಸವಲತ್ತುಗಳನ್ನು ಕಳಕೊಳ್ಳುವೆಂಬ ಭಯದಿಂದ ಅವರು ಮನನೊಂದವರಾಗಿ ದೊಡ್ಡ ಗಲಾಟೆ ಎಬ್ಬಿಸುವರೆಂದು ಮತ್ತಾಯನು ಕರ್ತನಿಗೆ ಹೇಳಿದ್ದೇ ಆದರೆ ನಾವು ಅವನ ವಿಷಯವಾಗಿ ಏನನ್ನು ಯೋಚಿಸ್ ಯೋಚನೆ ಮಾಡಬಹುದು ಥ್ಯಾಂಕ್ ಯು ಸಿಸ್ಟರ್ ಪ್ರಿಯ ಮತ್ತು ಇನ್ನೊಂದು ಪೇರನ್ನು ಓದ್ಬಿಡಿ ಅಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನಮಗೆ ಆತನು ಅಪೋಸ್ತನ ಅಪೋಸ್ತಲನಾಗಲು ಇಲ್ಲವೇ ಸಭೆಯ ಹಿರಿಯನಾಗಲು ಅಥವಾ ಸಭೆ ಸೇವಕನಾಗಲು ಪೌಲನು ವಿಧಿಸಿರುವ ಷರತ್ತುಗಳ ಪ್ರಕಾರ ಒಂದು ಒಂದು ತಿಮ್ಮೋತಿ ಮೂರನೇ ಅಧ್ಯಾಯ ನಾಲ್ಕು ಐದು ಬಹು ಅನರ್ಹವಾದ ಮನುಷ್ಯನಾಗುವನೆಂದು ನಾವು ಎಣಿಸುವೆವು ಅಂತವನು ಸಭೆಯಲ್ಲಿ ಯಾವುದೇ ಜವಾಬ್ದಾರಿಯುತ ಸ್ಥಾನವನ್ನು ಹೊಂದಲು ಯೋಗ್ಯನಲ್ಲವೆಂದು ಆತನನ್ನು ಕಡೆಗಣಿಸುವವರಾಗುವೆವು ಒಬ್ಬ ಜಯಶಾಲಿ ಎನ್ನಿಸಿಕೊಳ್ಳುವುದಕ್ಕೆ ಆತನಲ್ಲಿ ಬಹು ಅಲ್ಪವಾದ ಲಕ್ಷಣಗಳಿದ್ದು ತನ್ನ ಗುಣಗಳನ್ನು ಪ್ರಾಮಾಣಿಕವಾಗಿ ತಿದ್ದುಕೊಂಡು ಸರಿಪಡಿಸಿಕೊಳ್ಳುವುದೇ ಹೋದಲ್ಲಿ ಆತನು ಬಿರುದನ್ನು ಕಳೆದುಕೊಳ್ಳುವ ದೊಡ್ಡ ಅಪಾಯದ ಅಪಾಯದಲ್ಲಿರುವನು ಮತ್ತಾಯನ ವಿಷಯದಲ್ಲಿ ನಾವು ಬೇರೆ ವಿಧವಾಗಿ ನಿರೀಕ್ಷಿಸಿ ಆತನು ಬಹು ದೃಢವಾದ ಗುಣವುಳ್ಳವನೆಂಬುದನ್ನು ಕಂಡುಕೊಳ್ಳಬೇಕಾಗುತ್ತದೆ ಮತ್ತಾಯನಿಗೆ ತನ್ನ ಒಡೆಯನ ಹೆಜ್ಜೆ ಹೆಜ್ಜೆಯ ಜಾಡಿನಲ್ಲಿ ನಡೆಯುವಂತ ಗುಣಗಳು ಇಲ್ಲದಿದ್ದಲ್ಲಿ ಒಡೆಯನು ಆತನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳುತ್ತಿರಲಿಲ್ಲವೆಂದು ನಾವು ನಿರೀಕ್ಷಿಸುತ್ತೇವೆ ಏಕೆಂದರೆ ನಮ್ಮ ಕರ್ತನಾದ ಏಸುವು ವಿನಯವುಳ್ಳವನು ಕರು ಕರುಣೆಯು ಪ್ರೀತಿಯು ಉಳ್ಳವನಾದರೂ ಆತನು ಎಂದು ಬಲಹೀನಾಗಲಿ ಬಲಹೀನಾಗಲಿ ಅಥವಾ ಗುಣಹೀನಾಗಲಿ ಆಗಿರಲಿಲ್ಲ ಯು ಯು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಆ ನಾವು ಮೇಲ್ಕಂಡ ವಿಚಾರಗಳು ನೋಡಿರೋ ಪ್ರಕಾರ ರೀಪ್ರಿಂಟ್ ಎರಡ್ ಸಾವಿರದ ಐನೂರ ತೊಂಬತ್ತರಲ್ಲಿ ಬರೆದಿರುವಂತಹ ಒಂದು ಸಂಗತಿನ ಏಸು ಸ್ವಾಮಿ ನನ್ನನ್ನ ಹಿಂಬಾಲ ಅಂತ ಹೇಳಿದ್ರು ಯಾರಿಗೆ ಮತ್ತಾಯು ಅಂತ ಮತ್ತಾಯಿಗೆ ಅದ್ರ ಕುರಿತಾಗಿ ನಾವು ಈ ದಿನ ಅಧ್ಯಯನ ಮಾಡ್ತಾ ಇದ್ವಿ ಇದೇ ಒಂದು ವಿಚಾರನ ನಾವು ಕಳೆದ ವಾರನು ಕೂಡ ಅಧ್ಯಯನ ಮಾಡಿದ್ವಿ ಆದ್ರೆ ಈ ವಾರದಲ್ಲಿ ನಮ್ಗೆ ವಿಭಿನ್ನವಾದಂತ ಒಂದು ರೀತಿಯಲ್ಲಿ ಸಹೋದರಾದಂತ ರಜಲ್ ಬ್ರದರ್ ಅವರು ನಮ್ಗೆ ತಿಳಿಸ್ತಾ ಇದ್ದಾರೆ ಏನ್ ಮಾಹಿತಿ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಇಲ್ಲಿ ಮತ್ತಾಯು ಔತಣಕ್ಕೆ ಕರಿಯಬೇಕಾದ್ರೆ ಅವನು ಅನೇಕ ವ್ಯಕ್ತಿಗಳನ್ನೆಲ್ಲಾ ಸ ಕರೆದ್ರು ಮತ್ತೆ ಆ ಒಂದ್ ಔತಣಕ್ಕೆ ಎಲ್ಲಾ ವಿಧವಾದಂತ ಸಿದ್ಧತೆ ಮಾಡೋದಕ್ಕೆ ಕುಟುಂಬದವರೆಲ್ಲರೂ ಕೂಡ ಆಸ್ವಾದ ಕೊಟ್ರು ಅನ್ನೋದನ್ನೆಲ್ಲಾ ನಾವು ನೋಡ್ತಾ ಇದೀವಿ ಅದ್ರ ಬದ್ಲಾಗಿ ಏನಾದ್ರು ಬೇರೆ ರೀತಿ ಈಗ ಮತ್ತಾಯು ಒಂದ್ ಒಳ್ಳೆ ಡಿಗ್ನಿಟಿ ಒಂದು ಅಂದ್ರೆ ಒಂದೊಳ್ಳೆ ಕೆಲ್ಸದಲ್ಲಿದ್ದಾರೆ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದಾರೆ ಒಳ್ಳೆ ವರ್ಮಾನ ಇದೆ ಮತ್ತೆ ಅವರ ಕುಟುಂಬದವ್ರಿಗುನು ಮತ್ತೆ ಅವರ ಹೆಂಡತಿ ಮಕ್ಳಿಗುನು ಕೂಡ ಎಲ್ಲಾ ವಿಧವಾದಂತ ಒಂದು ಅನುಕೂಲಗಳು ಸಿಕ್ತಿತ್ತು ಈಗ ಆ ಒಂದು ಸ್ಥಾನನ ಬಿಟ್ಟು ಏಸು ಕ್ರಿಸ್ತರ ಅನ್ವಾಯಿ ಶಿಷ್ಯನಾಗದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ತನ್ನನ್ನೇ ತಾನು ತ್ಯಜಿಸಿ ದೇವರ ಒಂದು ಮಾರ್ಗದಲ್ಲಿ ನಾನು ನಡೀತೀನಿ ಅಂತ ಅನ್ಬಿಟ್ಟು ನಿಂತಿರ್ಬೇಕಾದ್ರೆ ಆತ್ಮೀಯರೇ ಅವರ ಕುಟುಂಬದವರೆಲ್ರೂ ಕೂಡ ಗಲಿಬೆ ಎಬ್ಬಿಸ್ಬಹುದಾಗಿತ್ತು ಏಸು ಕ್ರಿಸ್ತರು ಮನೆಗೆ ಔತರಣಕ್ಕೆ ಬಂದಾಗ ಈತನು ಏನೋ ಮಾಡಿ ಆ ನಮ್ಮವ್ರನ್ನ ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ ಈಗ ನೋಡಿ ನಮ್ಮವರು ಮನೆ ಬಿಟ್ಟೆಲ್ಲಾ ಹೋಗ್ತಿದೀನಿ ಅದು ಅಲ್ದಂತೆನೆ ಎಂತ ಒಳ್ಳೆ ಕೆಲ್ಸಾನು ಬಿಡ್ತಾ ಇದಾರೆ ಅಂತ ಎಲ್ಲಾನು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಬಟ್ ಅಲ್ಲಿ ಯಾವುದೇ ತರವಾದಂತ ಒಂದು ಕುಟುಂಬದವರಿಂದ ಒಂದು ಭೇದ ಭಾವ ಬರ್ಲೇ ಇಲ್ಲ ಪ್ರಿಯರೇ ಯಾಕೆ ಇದು ಅಂತ ನಾವ್ ನೋಡ್ಬೇಕಾದ್ರೆ ನೋಡಿ ಅಲ್ಲೊಂದು ಘಟನೆನ ನಮ್ಗಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ ಏನಂದ್ರೆ ಫ್ರೀಡಂ ಫೈಟರ್ಸ್ ಅಂತ ಅನ್ಬಿಟ್ಟು ಇವ್ರನ್ನ ಕರೆಯೋದು ಆ ಯಾಕೆ ಅಂತ ನಾವ್ ನೋಡ್ಬೇಕಾದ್ರೆ ರೋಮ್ನವರು ಅಧಿಕವಾದಂತ ರೀತಿಯ ಒಂದು ಸುಲಿಗೆತನನ ನಡೆಸ್ತಾ ಇದ್ರು ಆತ್ಮೀಯರೇ. ಇಸ್ರೇಲ್ ಗೆ ಒಂದು ದಾಳಿ ಮಾಡಿ ಇಸ್ರೇಲ್ ಅಲ್ಲಿ ಇದ್ದಂತ ಎಲ್ಲಾ ಜನಗಳ ಮಧ್ಯದಲ್ಲಿ ಇಸ್ರೇಲಿಟಿಕ್ಸ್ ಅಂದ್ರೆ ಅವ್ರದ್ದ ಒಂದು ಅಧಿಕಾರನ ನಡೆದಿರೋ ತರ ಅವ್ರಿಗಿಂತ ಮಿಗಿಲಾಗಿ ರೋಮನ ಒಂದು ಅಧಿಕಾರ ನಡೆಯೋ ತರ ಮಾಡಿದ್ರು ಪ್ರಿಯರ ಯಾವುದು ಇದು ಕೂಡ ರೋಮ್ಸ್ ಅವ್ರೆಲ್ಲ ಕ್ಯಾಪ್ಚರ್ ಮಾಡ್ಬಿಟ್ಟಿದ್ರು ಅಂದ್ರೆ ಈ ಬ್ರಿಟನ್ ಬ್ರಿಟನ್ ದೇಶದಲ್ಲಿರೋಂತ ಎಲ್ಲಾ ವಿಧವಾದಂತ ಪೋರ್ಚುಗೀಲ್ ಆ ಸ್ಪೇನ್ ಡಚ್ ಅಂತ ಅನ್ಬಿಟ್ಟು ಈಗೆಲ್ಲ ನಾವು ನೋಡ್ತೀವಿಲ್ಲ ಮಿಡಲ್ ಈಸ್ಟ್ ಅಪ್ಪರ್ ಸೈಡ್ ಬರುವಂತ ಒಂದು ಕಂಟ್ರಿಗಳು ಹ್ಮ್ ಯುರೋಪಿಯನ್ ಕಂಟ್ರಿಗಳು ಇದೆಯಲ್ಲ ಅದರಲ್ಲೆಲ್ಲಾನು ಕೂಡ ರೋಮ್ನವರನ್ನೇ ತುಂಬಾ ಅಧಿಕವಾಗಿದ್ದರಿಂದ ಇಲ್ಲೂ ಕೂಡ ಬಂದು ಮಿಡಲ್ ಈಸ್ಟ್ ಅಲ್ಲಿ ಇರುವಂತ ಇಸ್ರೇಲ್ಗೂ ಕೂಡ ಬಂದು ಅಲ್ಲೂ ಕೂಡ ಆಡಳಿತನ ನಡೆಸ್ತಾ ಇದ್ರು ಪ್ರೇರ ಈ ಒಂದು ಸಂದರ್ಭದಲ್ಲಿ ಅನೇಕ ರಾಜರುಗಳೆಲ್ಲ ಇದ್ರು ಉಪರಾಜರುಗಳೆಲ್ಲ ಇದ್ರು ಅನೇಕ ಮಂದಿಗಳೆಲ್ಲ ಇದ್ರು ಆದ್ರೆ ಎಲ್ರೂ ಕೂಡ ಈ ರೋಮನ ಸರ್ಕಾರದ ಅಂಡರ್ ನಲ್ಲೇ ಇದ್ದಂತ ವ್ಯಕ್ತಿಗಳಾಗಿದ್ರು ಪ್ರಿಯರು ಹಾಗಿದ್ದರಿಂದ ಇವ್ರನ್ನ ತೊಲಗಿಸ್ಬೇಕು ನಮ್ಮ ಒಂದು ಇಸ್ರೇಲ್ ಸ್ವಾತಂತ್ರ್ಯ ದೇಶವಾಗಿ ಮಾರ್ಪಾಟಾಗ್ಬೇಕು ಅಂತ ಅನ್ಬಿಟ್ಟು ಅಲ್ಲಿದ್ದಂತ ಮೂಲ ಇಸ್ರೇಲ್ ನ ಜನರ ಒಂದು ಬಯಕೆ ಆಗಿತ್ತು ಆದ್ರಿಂದ ಈ ಇಸ್ರೇಲ್ ನ ಹೊರಗುಕ್ಕಿಸ್ಕೋಬೇಕು ಅಂದ್ರೆ ಮೆಸ್ಸಿಯ ಬರ್ಬೇಕು ಮೆಸ್ಸಿಯ ಬಂದು ಇಡೀ ಒಂದು ತಪ್ಪಾದಂತ ಮಾರ್ಗದಲ್ಲಿ ನಡೀತಿರೋಂತ ಈ ಜನಗಳನ್ನ ಸದೆ ಬಡಿತಾರೆ ಆ ಅದಾದ್ಮೇಲೆ ನಾವು ರಾಜ್ಯನ ಸ್ಥಾಪನೆ ಮಾಡ್ತೀವಿ ಆ ನಾವ್ ಆ ರಾಜ್ಯದಲ್ಲೆಲ್ಲಾ ನಾವೆಲ್ಲಾ ಅಧಿಕಾರಿಗಳಾಗ್ತೀವಿ ಅಂತ ಅನ್ಕೊಂಡೆ ಎಲ್ರು ಕೂಡ ಭಾವಿಸ್ತಾ ಇದ್ರು ಪ್ರವಾದನೆ ಮಾತನ್ನೆಲ್ಲಾ ನೋಡಿ ಅವ್ರೆಲ್ರು ಕೂಡ ಅದೇ ಒಂದು ಗುಂಗ್ನಲ್ಲಿ ಇದ್ರು ರೀ ಆದ್ರೆ ಆ ಒಂದು ಪ್ರವಾದನೆ ಮಾತನ್ನ ಸರಿಯಾದ ರೀತಿಯಲ್ಲಿ ಅವ್ರ ಅರ್ಥ ಮಾಡ್ಕೊಂಡಿಲ್ಲ ಯಾಕೆ ಅಂತಂದ್ರೆ ಯೇಸು ಎರಡನೇ ಬರ್ಬೇಕು ಬಂದು ಆ ಕೆಲ್ಸ ಮಾಡೋದು ಮೊದಲೇ ಬರಬೇಕೆಲ್ ಬಂದ್ರೆ ರಾನ್ಸಮ್ ಕೊಡೋದು ಅನ್ನೋ ಒಂದು ವಿಚಾರ ಅವ್ರಿಗೆ ಗೋಚರ ಆಗ್ಲಿಲ್ಲ ರೀ ಆದ್ರಿಂದ ಪ್ರಿಯ ಸಹೋದರ ಮತ್ತು ಸೋದರ ಅನೇಕ ಇಸ್ರೇಲ್ಸ್ ಗಳು ಯಾಗ ಯೇಸು ಸ್ವಾಮಿ ಕರೆದ್ರು ಆಗ ತಕ್ಷಣನೆ ಅವರು ಅವ್ರ ಕುಟುಂಬದವ್ರು ಕೂಡ ಹೋಗುವಂತ ವ್ಯಕ್ತಿಗಳಿಗೆ ಸಹಾಯನ ಮಾಡೋದೇ ಆಗ್ಲಿ ಎಲ್ಲಾ ವಿಧವಾದಂತ ಸೌಕರ್ಯಗಳನ್ನ ಮಾಡೋದೇ ಆಗ್ಲಿ ಮಾಡಿದ್ರು ಅದಾದ ಮೇಲೆ ಪ್ರಿಯ ಸೋದರ ಮತ್ತು ಸಹೋದರರೇ ಇಲ್ಲಿ ಒಂದು ಗಮನಿಸುವಂತ ಒಂದು ವಿಚಾರನ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಈಗ ಪ್ರತಿಷ್ಠೆ ಹೊಂದ್ಕೊಳ್ಳುವಂತ ಒಬ್ಬ ಶಿಷ್ಯನು ಅವನಿಗೆ ಇಂತಿಂತ ಅರ್ಹತೆ ಇರಬೇಕು ಅಂತ ಅನ್ಬಿಟ್ಟು ಅಪೋಸ್ಟಲ್ ಪೌಲು ವಿಚಾರನ ಇಲ್ಲಿ ತಿಳಿಸಿದಾರಂತೆ ಏರಿ ಏನ್ ಅರ್ಹತೆ ಒಂದು ತಿಮ್ಮೋತಿ ಮೂರನೇ ಅಧ್ಯಾಯ ನಾಲ್ಕು ಮತ್ತೆ ಐದನೇ ವಚನನ ಓದಿ ದಯವಿಟ್ಟು ಒಂದು ತಿಮ್ಮೋತಿ ಮೂರನೇ ಅಧ್ಯಾಯ ನಾಲ್ಕು ಮತ್ತೆ ಐದು ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿ ಇಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳವನಾಗಿರಬೇಕು ಸ್ವಂತ ಮನೆಯವರನ್ನು ಆಳ್ವದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪಾರಂಬರಿಸಬಹುದು ಪಾರಂಭಿಸುವನು ನೋಡಿ ಆತ್ಮೀಯರೇ ಇಲ್ಲಿ ಒಟ್ಟು ನಾಲ್ಕು ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲನೇದಾಗಿ ಸಿಸ್ಟರ್ ನಿಧಾನಕ್ಕೆ ಓದಿ ನಾಲ್ಕನೇ ವಚನ ಮಾತ್ರ ನಾಲ್ಕನೇ ವಚನದಲ್ಲಿ ಎರಡು ಪಾಯಿಂಟ್ ಐದನೇ ವಚನದಲ್ಲಿ ಎರಡು ಪಾಯಿಂಟ್ ಇಲ್ಲಿ ಹೇಳ್ತಾರೆ ನೋಡಿ ಓದಿ ಸಿಸ್ಟರ್ ನಾಲ್ಕನೇ ವಚನ ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿ ಇಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವನಾಗಿರಬೇಕು ನೋಡಿದ್ರ ಎರಡು ವಿಚಾರನ ಶಿಷ್ಯನಾಗುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಬೇಕಾಗಿರುವಂತ ಒಂದು ಲಕ್ಷಣಗಳನ್ನ ಇಲ್ಲಿ ಹೇಳ್ತಾವೇನೆ ಪೂರ್ಣ ಗೌರವದಿಂದ ಅಂದ್ರೆ ಆತನು ಪ್ರತಿಯೊಬ್ಬರಿಗೂ ಗೌರವ ಕೊಡೋ ತರ ಇರಬೇಕು ಆತನ ಮಕ್ಳು ಕೂಡ ಆತನ್ ನೋಡಿ ಗೌರವ ಕೊಡ್ಬೇಕು ಆ ಮಕ್ಳು ಕೂಡ ಗೌರವವಾಗಿ ನಡ್ಕೊಳೋಂತವ್ ಆಗಿರ್ಬೇಕು ರೀ ಅಂತ ಒಂದು ಒಳ್ಳೆ ಎಜುಕೇಶನ್ ಕ್ವಾಲಿಫಿಕೇಶನ್ ತಿಳುವಳಿಕೆ ವಿಸ್ಡಮ್ ನ ಅವರು ತುಂಬಿಸಿರ್ಬೇಕು ಅದಾದ್ಮೇಲೆ ಮನೆನೂ ಕೂಡ ಅದೇ ತರ ಗೌರವವಾಗಿ ಅದೇ ತರ ಪ್ರಿಯ ಸೋದರ ಮತ್ತು ಸೋದರ ಆಳುವವನಾಗಿರ್ಬೇಕು ಅಂದ್ರೆ ಮನೇನ ಫುಲ್ ಏನು ಬಂದಷ್ಟೇ ಎಲ್ರು ಎದುರ್ಕೋ ಅಂತ ಅಲ್ಲ ಪ್ರಿಯ ಸೋದರ ಮತ್ತು ಸಹೋದರ ಎಲ್ಲಾ ವಿಧವಾದಂತ ಒಂದು ಸಿಚುವೇಶನ್ಸ್ಗಳನ್ನ ಎಲ್ಲಾ ವಿಧವಾದಂತ ಒಂದು ಒಂದು ಸ್ಥಿತಿಗತಿಗಳನ್ನ ಸರಿಯಾದ ರೀತಿಯಲ್ಲಿ ದೇವರ ಒಂದು ಜ್ಞಾನದಲ್ಲಿ ನಡ್ ನಡ್ಕೊಂಡ್ ನಡ್ಕೊಂಡು ಹೋಗುವಂತ ವ್ಯಕ್ತಿ ಆಗಿರ್ಬೇಕು ಪ್ರಿಯ ಸಹೋದರ ಮತ್ತು ಸಹೋದರರ ಈ ಒಂದು ಎರಡು ಗುಣಗಳನ್ನ ಅವನಲ್ಲಿ ವೃದ್ಧಿ ಆದ್ರೆ ಐದನೇ ಓದಿ ಸ್ವಂತ ಮನೆಯವರನ್ನು ಆಳ್ವದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪ್ರಾರಂಭಿಸುವನು ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಆಳಕ್ಕೆ ಕರೆಕ್ಟ್ ಆಗಿ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ದೇವರ ಸಭೆನ ಹೇಗೆ ಆಡಳಿತ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಆತ್ಮೀಯ ಸಹೋದರ ಮತ್ತು ಸೋದರ ನೋಡಿ ಸ್ವಂತ ಮನೆ ಅಂದ್ರೆ ಓ ನಾವ್ ನೋಡ್ಬೇಕಾದ್ರೆ ಮನೆಯೇ ಮೊದಲನೇ ಒಂದು ಶಾಲೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಓದಿರ್ತೀರ ಕೇಳಿರ್ತೀರಾ ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರಿ ಸಭೆ ನಡ್ಸೋಂತ ಒಬ್ಬ ಸಹೋದರರಿಗೆ ಆಪುಸ್ತಲ್ ಪೌಲ್ ಆಗ್ದಂತ ಒಂದು ಕಂಡೀಷನ್ ಏನು ಅಂತ ನಾವ್ ನೋಡ್ಬೇಕಾದ್ರೆ ಮನೇನ ಪರ್ಫೆಕ್ಟ್ ಆಗಿ ನಡ್ಸೋಂತವನಾಗಿರ್ಬೇಕು ಮನೇನ ಪರ್ಫೆಕ್ಟ್ ಆಗಿ ನಡ್ಸೋಂತ ಒಂದು ಏಜ್ ಮತ್ತೆ ಒಂದು ವಿಸ್ಡಮ್ ಮತ್ತೆ ಒಂದು ಕ್ವಾಲಿಫಿಕೇಶನ್ ಬರೋವರೆಗೂ ಕೂಡ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಸಭೆನ ನಡೆಸುವಂತ ಒಂದು ಚಟುವಟಿಕೆಗೆ ಹೋಗ್ಬಾರ್ದು ಪ್ರಿಯ ಸಹೋದರ ಮತ್ತು ಸೋದರಿಯರ ಆತನು ಸಂಪೂರ್ಣವಾಗಿ ದೇವರ ಒಂದು ಧ್ಯಾನದಲ್ಲಿಯೂ ಮತ್ತೆ ಆ ದೇವರ ಒಂದು ವಾಕ್ಯದಲ್ಲಿ ಅವನನ್ನ ಅವನು ಪೋಷಿಸಿಕೊಂಡು ಬಲಪಡಿಸ್ಕೊಂಡು ಸತ್ಯ ಮಾರ್ಗದ ನಡೆಯೋದಕ್ಕೆ ಸ್ಥಿರನಾಗಿರ್ಬೇಕು ಪ್ರಿಯ ಸೋದರ ಮತ್ತು ಸೋದರಿಯರ ಈಗ ಮನೆ ನಡೆಸುವಂತ ಒಂದು ಜವಾಬ್ದಾರಿ ಒಬ್ಬ ವ್ಯಕ್ತಿಗೆ ಯಾವ ವಯಸ್ಸಿನಲ್ಲಿ ಸಿಗ್ಬೋದು ಏನ್ ಐದನೇ ವಯಸ್ಸು ಹತ್ತನೇ ವಯಸ್ಸು ಹದಿನೈದನೇ ವಯಸ್ಸಲ್ಲಿ ಸಿಗುತ್ತಾ ಎಷ್ಟನೇ ವಯಸ್ಸಿಗೆ ಇಡೀ ಮನೆ ಜವಾಬ್ದಾರಿ ತಗೊಳಕ್ ಸಾಧ್ಯ ಒಂದು ನಾರ್ಮಲ್ ಏಜ್ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹದರ ಮತ್ತು ಸಹೋದರ ಒಂದು ಆಕ್ಚುಲಿ ಮ್ಯಾರೇಜ್ ಆದ್ಮೇಲೆ ಸೊ ಓವರ್ ಆಲ್ ಥರ್ಟಿ ಇಯರ್ಸ್ ಎಬ್ಬವ್ನೇನೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಆ ವ್ಯಕ್ತಿಗೆ ಒಂದು ತಿಳುವಳಿಕೆ ಜ್ಞಾನ ಅನ್ನೋದನ್ನ ಬರುತ್ತೆ ಆ ಯಾಕೆ ಈ ಒಂದು ಸ್ಥಿತಿ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕು ಧರ್ಮಶಾಸ್ತ್ರದಲ್ಲೂ ಕೂಡ ಆಲಯದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಮೂವತ್ತನೇ ವಯಸ್ಸು ಯೇಸು ಕ್ರಿಸ್ತರು ಕೂಡ ತನ್ನನ್ನು ತಾನು ನಿರಾಕರಿಸಿ ಪ್ರತಿಷ್ಠೆ ಹೊಂದಿದ್ದು ಕೂಡ ಮೂವತ್ತನೇ ವಯಸ್ಸು ಅದು ಅಲ್ದಂತ ಹಲವಾರು ವಿಚಾರಗಳು ಬೈಬಲ್ ನಲ್ಲಿ ನಾವು ನೋಡ್ತೀವಿ ಮೂವತ್ತನೇ ವಯಸ್ಸಿನಲ್ಲಿ ಪ್ರಿಯ ಸೋದರ ಮತ್ತು ಸೋದರರ ಸೊ ಒಂದು ಕಂಪ್ಲೀಟ್ ಮ್ಯಾನ್ ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಒಂದು ಪರಿಪೂರ್ಣವಾದಂತ ಒಬ್ಬ ಮನುಷ್ಯನಾಗಿ ಎಲ್ಲಾ ವಿಧವಾದಂತ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡುವಂತ ಒಂದು ವಯಸ್ಸು ಬರ್ಬೇಕು ರೀ ಅದಾದ್ಮೇಲೆ ಅವನು ಕುಟುಂಬ ಅಂತ ಅನ್ಬಿಟ್ಟು ನಾವ್ ನೋಡ್ತೀವಿ ಕುಟುಂಬ ಅಂತ ಅಂತನೆ ಪ್ರಿಯ ಸೋದರ ಮತ್ತು ಸೋದರ ಏನು ಆ ಒಬ್ಬ ಆ ನಾರ್ಮಲ್ ಬ್ಯಾಚುಲರ್ ಲೈಫ್ ಅಲ್ಲ ರೀ ಫ್ಯಾಮಿಲಿ ಲೈಫ್ ಇರೋಂತ ವ್ಯಕ್ತಿಗಳಿಗೆನೆ ಎಲ್ಲಾ ವಿಧವಾದಂತ ಸಿಚುವೇಶನ್ ನ ಹ್ಯಾಂಡಲ್ ಮಾಡಕ್ಕೆ ಯೋಗ್ಯವಾಗಿಯೂ ಮತ್ತೆ ಅನುಕೂಲವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ ಸೊ ನಮ್ಮ ರಜಲ್ ಬ್ರದರ್ ಕೂಡ ರೈಟಿಂಗ್ಸ್ ನಲ್ಲೇ ಆಗ್ಲಿ ನೀವು ರೀಪ್ರಿನ್ಸ್ ನಲ್ಲೇ ಆಗ್ಲಿ ನೀವೆಲ್ಲೇ ನೋಡಿದ್ರು ಕೂಡ ಅವ್ರ ಏನ್ ಹೇಳ್ತಾರೆ ಅಂತಂದ್ರೆ ಕುಟುಂಬ ಸಮೇತ ದೇವರನ್ನ ಆರಾಧನೆ ಮಾಡೋದು ತುಂಬಾ ಒಳ್ಳೇದು ಅಂತ ಅನ್ಬಿಟ್ಟು ನಾವ್ ನೋಡ್ತೀವಿ ಸೊ ಇದಾದ್ಮೇಲೆ ನಾವು ಮತ್ತೆ ಪಾಯಿಂಟ್ ನಾವ್ ಬಂದ್ಬಿಡೋಣ ಪ್ರಿಯ ಸೋದರ ಮತ್ತು ಸಹೋದರಿಯರೇ ಈ ಎಲ್ಲಾ ಗುಣಗಳನ್ನ ಹೊಂದಿರುವಂತ ವ್ಯಕ್ತಿಗಳನ್ನೇ ಮಾತ್ರ ದೇವರು ಆರ್ಸಿ ತೆಗೆಯದಂತೆ ಸೊ ಶಿಷ್ಯರಲ್ಲೂ ಕೂಡ ಹಲವಾರು ಮಂದಿಗೆ ನೀವು ಪ್ರಶ್ನೆ ಮಾಡ್ಬೋದು ಎಷ್ಟೋ ಮಂದಿಗೆ ಆ ಮದ್ವೆ ಆಗಿದೆ ಎಷ್ಟೋ ಮಂದಿಗೆ ಮದ್ವೆನೇ ಆಗಿಲ್ಲ ಎಷ್ಟೋ ಮಂದಿ ಇನ್ನು ಮದ್ವೆನೇ ಆಗದೆ ಹೋಗಿಲ್ಲ ಆ ಗಳಾದ ಗಳ ಹಲವಾರು ಉದಾಹರಣೆಗಳೆಲ್ಲ ಐತ್ ನಾವು ಅಹ್ ಹಿಸ್ಟ್ರಿ ತೆಗೆದ್ ನೋಡಿದಾಗ ಪೋಸ್ಟರ್ಸ್ ಗಳ ಒಂದು ಲೈಫ್ ಹಿಸ್ಟ್ರಿ ನಾವು ನೋಡಿದಾಗ ಆತ್ಮೀಯರೇ ಕೆಲವ್ರದ್ದು ಮಾತ್ರ ಮದುವೆ ಆಗಿದೆ ಕೆಲವ್ರದ್ದು ಆಗೇ ಇಲ್ಲ ಇನ್ನು ಕೆಲವರು ಆಗೇ ಹೋಗೇ ಇಲ್ಲ ರೀ ಈ ರೀತಿ ಸಿಚುವೇಶನ್ಸ್ ಗಳಿದೆ ಇಂತ ಸಂದರ್ಭದಲ್ಲಿ ಯೇಸು ಸರಿ ಹೆಂಗ್ ಆರಿಸಿ ತೆಗೆದ್ರು ಅಂತ ನಾವ್ ನೋಡ್ಬೇಕಾದ್ರೆ ಆ ಒಂದು ಜ್ಞಾನ ಒಂದು ವಿವೇಕ ಮನದಾಳದ ಒಂದು ದೇವರ ಒಂದು ಬಿಂಬ ಅಂದ್ರೆ ಇಂತ ವ್ಯಕ್ತಿನ ಯೇಸು ಕ್ರಿಸ್ ಆರಿಸ್ತಾ ಇದಾರೆ ಅಂದ್ರೆ ದೇವ್ರ ಚಿತ್ತ ಆತನ ಮೇಲೆ ಇದ್ದಿದ್ರಿಂದಲೇ ಅದನ್ನ ಕಂಡಂತ ರೀತಿಯಲ್ಲಿ ಇದ್ದಿದ್ರಿಂದನೇ ಯೇಸು ಕ್ರಿಸ್ ಆರಿಸಿದ್ರಿ ಅಂದ್ರೆ ಸೊ ಯೇಸು ಕ್ರಿಸ್ತರಿಗೆ ಒಂದು ದೈವಿಕವಾದಂತ ಒಂದು ಶಕ್ತಿ ಇತ್ತು ಸೊ ಅದನ್ನ ಉಪಯೋಗಿಸಿ ಅಂತ ಮನುಷ್ಯಗಳನ್ನ ಆರಿಸಿ ತೆಗ್ದಿದ್ದಾರೆ ಪ್ರಿಯರೇ ಇದೇ ತರ ನಮ್ ಲೈಫಲ್ ನಾವ್ ಹಾಕೋತೀವಿ ಅಂತಂದ್ರೆ ಇಲ್ಲಾರಿ ಸೊ ನಮ್ ಅಲ್ಲಿ ಆಗಲ್ಲ ಏನಕ್ಕೆ ಅಂದ್ರೆ ಅದು ಸಭೆಯ ಆರಂಭದಲ್ಲಿ ಇದ್ದಂತ ಒಂದು ವಿಶೇಷವಾದಂತ ಒಂದು ಸ್ಟೆಪ್ಸ್ ಅದು ಈಗ ನಾವು ಅಂತ್ಯಕಾಲದಲ್ಲಿ ಬಂದಿದೀವಿ ಸೊ ಅದು ನಮ್ಗೆ ಮಾದರಿ ನಾವ್ ಅದನ್ನೆಲ್ಲಾ ನಾವು ನೋಡಿ ಕಲ್ತು ಪಾಠನ ತಿಳ್ಕೊಂಡು ನಡ್ಕೊಂಡು ಹೋಗೋದಷ್ಟೇ ಈಗ ಈಗ ದೇವ್ರು ನಮ್ಮನ್ನ ನನ್ನ ಆರಿಸ್ತಾರೆ ನಮ್ಮನ್ನ ಆರಿಸ್ತಾರೆ ಈ ಚಿಕ್ಕ ಹುಡುಗನ್ನ ಆರಿಸ್ತಾರೆ ಮಿಟ್ ಏಜ್ ಅಲ್ಲಿ ಇರುವಂತವ್ರನ್ನ ಆರಿಸ್ತಾರೆ ಇಲ್ಲಾ ಪ್ರಿಯ ಸೋದರ ಮತ್ತು ಸೋದರ ಒಂದು ತಿಳುವಳಿಕೆ ಒಂದು ಪರಿಜ್ಞಾನ ಒಂದು ಕಾನ್ಸಿಗ್ರೇಷನ್ ಅನ್ನೋ ಒಂದು ಲೈಫ್ ಬರೋವರ್ಗು ಕೂಡ ಆ ವ್ಯಕ್ತಿ ಇನ್ನು ದೇವರ ಲೆಕ್ಕದಲ್ಲಿ ಏನೂ ಇರೋದಿಲ್ಲ ಆ ವ್ಯಕ್ತಿ ತನ್ನ ಸಂಪೂರ್ಣವಾದಂತ ಒಂದು ಕಾನ್ಸಿಗ್ರೇಷನ್ ನ ಬಗ್ಗೆ ತಿಳ್ಕೊಂಡಾದ್ಮೇಲೆನೆ ಅವ್ನು ವಾಪಸ್ಸು ಕೊಟ್ಟ ಅಂದ್ರೆ ದೇವ್ರ ಖಂಡಿತವಾಗ್ಲೂ ಅಂಗೀಕಾರ ಮಾಡ್ತಾರೆ ಇಲ್ಲಾಂದ್ರೆ ಬರೀ ಹೆಸರುವಾಸಿಗಷ್ಟೇನೆ ದೀಕ್ಷಾಸ್ಥಾನ ಆಗಿರುತ್ತೆ ಹೊರತು ಅದು ದೇವರ ಒಂದು ಚಿತ್ರದ ಒಂದು ದೀಕ್ಷಾಸ್ಥಾನ ಆಗಿರಲ್ಲ ನಿಮ್ಗೆಲ್ಲಾ ಗೊತ್ತು ದೀಕ್ಷಾಸ್ಥಾನ ಪಾಠ ನೀವೆಲ್ರೂ ಕೂಡ ಕೇಳಿದಿರ ಅದರ ಬಗ್ಗೆ ಮಾಹಿತಿನ ನಿಮ್ಗೆಲ್ಲೇ ತಿಳ್ಕೊಂಡಿದಿರ ಆದಷ್ಟು ಮತ್ತೆ ಅದನ್ನ ನೋಡಿ ಕಾನ್ಸಿಗ್ರೇಷನ್ ಅಂದ್ರೆ ಏನು ಅಂದ್ಬಿಟ್ಟು ಸಂಪೂರ್ಣವಾದಂತ ಮಾಹಿತಿ ನಮ್ಗೆ ಹೇಳ್ತಾರೆ ನೆಕ್ಸ್ಟ್ ಪ್ಯಾರ ನಾವು ರೀಡ್ ಆಗಿರೋಣ ನೆಕ್ಸ್ಟ್ ಪ್ಯಾರ ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡ್ಬಿಡ್ತೀರಾ ಚಿಕ್ಕ ಪ್ಯಾರ ಮತ್ತಾಯನ ಹೆಂಡತಿ ಮತ್ತು ಅವನ ಕುಟುಂಬದ ವಿಷಯವಾಗಿ ನಾವು ಏನನ್ನು ಯೋಚಿಸುವೆವು ಅವರು ಔತಣ ಮಾಡುವುದಕ್ಕೆ ಆಕ್ಷೇಪಿಸಿದ್ದೇರೆ ಆಕ್ಷ ಆಕ್ಷೇಪಿಸಿದ್ದೇರೆಂಬುದೋ ಭಯಭಕ್ತಿಯ ವಿಷಯದಲ್ಲಿ ಅವರು ನಿರೀಕ್ಷೆ ಇಲ್ಲದವರೆಂದು ಮತ್ತು ಆತನ ಹೆಂಡತಿಯು ಪತ್ನಿತ್ವದ ಮುಖ್ಯ ಲಕ್ಷಣಗಳನ್ನು ತಿಳಿಯದಿದ್ದು ಆಕೆಯು ಆತನಿಗೆ ಸಹಾಯಕಳಾಗುವ ಬದಲು ಅಡ್ಡಿ ಮಾಡುವವಳಾಗಿದ್ದಾಳೆಂದು ನಾವು ನಿಜವಾಗಿಯೂ ಪರಿಗಣಿಸಬಹುದಿತ್ತು ಹೇಗಿದ್ದರೂ ಕರ್ತನೊಂದಿಗೆ ಒಂದು ವಿಷಯವಾದ ಆಶೀರ್ವಾದವು ಆ ಮನೆಗೆ ಬಂದಿತ್ತು ಪ್ರಿಯಾ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಮ್ಗೆ ಇನ್ನೊಂದು ಆಂಗಲ್ ಆಗಿ ಹೇಳ್ತಾ ಇದಾರೆ ನೋಡಿ ಆ ಮತ್ತಾಯು ಕುಟುಂಬದಲ್ಲಿದ್ದಂತ ಹೆಂಡತಿ ಮತ್ತೆ ಮಕ್ಕಳೆಲ್ಲಾ ಇದಾರೆ ದೊಡ್ಡ ಕುಟುಂಬನೇ ಇಲ್ಲಿ ಇಲ್ಲಿ ಆ ಒಂದು ಔತಣ ಸಿದ್ಧ ಮಾಡ್ಬೇಕು ಅಂತ ಮತ್ತಾಯು ಹೋಗ ಅವ್ರ ಫ್ಯಾಮಿಲಿ ಹತ್ರ ಏನು ಮಾತಾಡಿಲ್ಲ ಅಲ್ಲೇ ಡೈರೆಕ್ಟ್ ಆಗಿ ಯೇಸು ಸ್ವಾಮಿ ಹತ್ರನೇನೆ ಮಾತಾಡ್ಕೊಂಡು ಯೇಸು ಸ್ವಾಮಿ ಪರ್ಮಿಷನ್ ಕೊಟ್ಟಾದ್ಮೇಲೆನೆ ಬಂದ್ ಇಲ್ಲಿ ಹೇಳ್ತಾ ಇರೋದು ಹೇಳಾದ್ಮೇಲೆ ಏನಾಗ್ತಾ ಇದಾರೆ ಅಂತಂದ್ರೆ ಮನೆಯವರೆಲ್ಲರೂ ಕೂಡ ಅವ್ರೊಟ್ಟಿಗೆ ಕೈ ಜೋಡಿಸಿ ಆ ಔತಣಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊತಾ ಇದಾರೆ ಇಲ್ಲಿ ಏನಾದ್ರು ಮತ್ತಾಯು ವಿರುದ್ಧವಾಗಿ ಏನಾದ್ರು ಆ ಸ್ತ್ರೀ ಅಂದ್ರೆ ಅವರ ಹೆಂಡತಿ ಏನಾದ್ರು ನಿಂತಿದ್ದೇ ಆಗ್ಲಿ ಇದು ಅವತ ನಿಜವಾಗ್ಲು ನಡೆಯಕ್ಕೆ ಸಾಧ್ಯನೇ ಆಗ್ತಿರ್ಲಾ ಯಾಕೆ ಅಂತಂದ್ರೆ ಗಲಿ ಬಿಲಿಯಾಗಿ ಹೋಗ್ತಾ ಇತ್ತು ಚದ್ರ ಹೋಗ್ತಾ ಇತ್ತು ಯಾರ ಮನಸ್ಸು ಕೂಡ ಸ್ಥಿರವಾಗಿರ್ತಿರ್ಲಿಲ್ಲ ಅಂದ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಅಂದ್ರೆ ಏನರ್ಥ ಅಂದ್ರೆ ಒಂದು ಮನೆ ಮನೆಯಲ್ಲಿ ಒಂದೇ ಮನಸ್ಥಿತಿ ಇರೋದ್ರಿಂದಲೇ ಆ ಒಂದು ಅವ್ರತ ಸ್ಥಿರವಾಗಿ ನಡೆದು ಒಂದು ಆಯ್ತು ಅಂತ ನಾವು ನೋಡ್ತಾ ಇದೀವಿ ನೋಡ್ಬೇಕಾದ್ರೆ ನಾವೆಲ್ಲಾ ಅನೇಕ ಸ್ತ್ರೀಯರ ಬಗ್ಗೆ ಎಲ್ಲಾ ನಾವು ಓದಿದೀವಿ ಬೈಬಲ್ ಅಲ್ಲಿ ಹೆಸರೇ ಇಂದಿರುವಂತ ಒಂದು ಸ್ತ್ರೀ ಅಂದ್ರೆ ತಾಯಿ ಹೆಂಡತಿ ಕೂಡ ಒಂದು ಒಳ್ಳೆ ಒಂದು ಕೆಲಸನ ಮಾಡಿದಾರೆ ಸೊ ಅವ್ರಿಗೂ ಕೂಡ ನಾವು ಏನ್ ಮಾಡ್ಬೇಕು ಅಂತ ನೋಡ್ಬೇಕು ಅಂತ ಒಂದು ಗುಣಗಳನ್ನ ನಾವು ಕೂಡ ತರಿಸ್ಕೋಬೇಕು ಅದ್ರ ಪ್ರಕಾರ ನಾವು ನೋಡ್ಕೊಳ್ಳೋದಕ್ಕೆ ಇಷ್ಟ ಪಡ್ಬೇಕು ಮುಂದಿನ ಒಂದು ಪ್ಯಾರ ನೆಕ್ಸ್ಟ್ ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್ ರೀಡ್ ಮಾಡ್ತೀರಾ ಔತಣದಲ್ಲಿ ದೊರೆತ ಆತ್ಮಿಕ ಆಹಾರ ಔತಣದಲ್ಲಿ ಭಾಗಿಯಾದವರನ್ನು ಬಿಟ್ಟು ಅಲ್ಲಿ ಬೇರೆ ಜನರ ಒಂದು ದೊಡ್ಡ ಗುಂಪೇ ಸೇರಿತ್ತೆಂದು ಔತಣದ ವಿಷಯವಾಗಿ ನೀಡಿರುವ ಬೇರೆ ವಿವರಣೆಯಿಂದ ಕಾಣಬರುತ್ತದೆ ಇದು ಮತ್ತಾಯನನ್ನು ಕರೆದ ಕೆಲವು ವಾರಗಳ ಬಳಿಕ ನಡೆದಿರುವ ಸಂಭವವಿತ್ತು ಲೋಕ ಐದು ಇಪ್ಪತ್ತೊಂಬತ್ತು ಆ ವಿವರಣೆಗಳಿಗೆ ಸಂಬಂಧಿಸಿದ ಸಂಗತಿಗಳ ಮೂಲಕವಾಗಿ ನಾವು ಕಲ್ಪಿಸಿಕೊಳ್ಳುವುದೇನೆಂದರೆ ಅಂದು ಫರಿಸಾಯರು ಕ್ರಮವಾಗಿ ಮಾಡುವ ಉಪವಾಸದ ದಿನಗಳಲ್ಲಿ ಒಂದಾಗಿತ್ತೆಂಬುದು ಈ ಅಂಶಗಳು ಮುಂದಿನ ಎರಡು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಡುತ್ತವೆ ಕಂಟಿನ್ಯೂ ಮಾಡ್ಲಾ ಇಲ್ಲ ಇಲ್ಲ ಸಿಸ್ಟರ್ ಇದ್ರ ಬಗ್ಗೆ ನಾವು ತಿಳ್ಕೊಬಿಡೋಣ ಆ ಏನ್ ಸಂಗತಿ ಅಂತ ನಾವು ನೋಡಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸೋದರ ಲೂಕ ಐದನೈದು ಇಪ್ಪತ್ತೊಂಬತ್ತನೇ ವಚನ ಓದಿ ಲೂಕ ಐದು ಇಪ್ಪತ್ತೊಂಬತ್ತು ಲೇವಿಯು ತನ್ನ ಮನೆಯಲ್ಲಿ ಆತನಿಗೆ ಒಂದು ದೊಡ್ಡ ಔತಣವನ್ನು ಮಾಡಿಸಲು ಸುಂಕದವರು ಇತರರು ಗುಂಪಾಗಿ ಕೂಡಿ ಅವರ ಸಂಗಡ ಊಟಕ್ಕೆ ಕೂತುಕೊಂಡಿದ್ದರು ಹ್ಮ್ ಥ್ಯಾಂಕ್ ಯು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರರೇ ಔತಣದಲ್ಲಿ ದೊರೆತ ಒಂದು ಆತ್ಮಿಕ ಆಹಾರ ಅಂತ ಅನ್ಬಿಟ್ಟು ಒಂದು ಆ ಸಬ್ ಬೆಡ್ಡಿಂಗ್ ನಲ್ಲಿ ಒಂದು ವಿಚಾರಗಳನ್ನ ಈಗ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ಳೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಔತಣನ ಸಿದ್ಧ ಮಾಡಿದ್ದಾರೆ ಏನೋ ಬರೀ ಒಂದು ಹನ್ನೆರಡ್ ಜನ ಶಿಷ್ಯಂದಿರಿಗೆ ಬರೀ ಲೇವಿಯ ಅಂದ್ರೆ ಲೇವಿ ಮತ್ತ ಇವು ಎರಡು ಒಂದೇ ಹೆಸರೇ ಆಗಿರೋದ್ರಿಂದ ಇಲ್ಲಿ ನಾವು ಲೇವಿ ಅಂತ ಅನ್ಬಿಟ್ಟು ಉಲ್ಲೇಖ ಮಾಡೋಣ ಈ ಲೇವಿಯ ಮನೆಯಲ್ಲಿರುವಂತ ಒಂದು ಕೆಲವು ಮಂದಿಗೆ ಅಲ್ಲರಿ ದೊಡ್ಡದಾಗ ಔತಣ ಸಿದ್ಧ ಮಾಡಿದಾರೆ ಪ್ರಿಯ ಸಹೋದರ ಮತ್ತು ಸೌಂದರ ಏನಕ್ಕೆ ಅಂತಂದ್ರೆ ಫಿಸಿಕಲಿ ಮತ್ತೆ ಫೈನಾನ್ಷಿಯಲಿ ಅಂದ್ರೆ ಹಣಕಾಸಿನಲ್ಲೂ ಮತ್ತೆ ಒಂದು ಆ ತಾನ್ ಆ ಒಂದು ರೀತಿಯ ಒಂದು ಘನತೆ ಗೌರವದಲ್ಲೂ ಕೂಡ ಲೇವಿ ಏನಾಗಿದ್ದಾರೆ ಅಂತಂದ್ರೆ ಪ್ರಬಲವ ಶಾಲಿ ಆಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸೋದರರೇ ದೊಡ್ಡವಾದಂತ ಒಂದು ಅವತರಣ ಸಿದ್ಧನ ಮಾಡಿದ್ದಾರೆ ಸೊ ಯೂಜ್ವಲಿ ವೆಜ್ಜೋ ನಾನ್ ವೆಜ್ಜೋ ಅದಲ್ಲೇ ಏನು ಕೇಳಕ್ ಹೋಗ್ಬೇಡಿ ಸೊ ಏನೋ ಒಂದು ಪ್ರೀತಿಯ ಒಂದು ಔತರಣೆ ಸಿದ್ಧನ ಮಾಡಿದ್ದಾರೆ ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ ಎಲ್ಲಾ ವಿಧವಾದಂತ ಒಂದು ಲೇವಿಯ ಜನರುಗಳನ್ನೆಲ್ಲ ಅಂದ್ರೆ ಸುಂಕದವ್ರನ್ನೆಲ್ಲರೂ ಕೂಡ ಕರೆಸಿದ್ದಾರೆ ಅದೇ ತರ ಹಲವಾರು ಶಿಷ್ಯಂದಿರು ಅಪೋಸ್ಟರ್ಸ್ಗಳು ಇನ್ನು ಅನೇಕ ಮಂದಿಗಳು ಇನ್ನು ನಾವ್ ನೋಡ್ಬೇಕಾದ್ರೆ ಅವರ ನೆರೆ ಹೊರೆ ಮನೆಯವರು ಅಕ್ಕ ಪಕ್ಕದ ಜನಾಂಗದವ್ರು ಎಲ್ರು ಕೂಡ ಬಂದ್ಬಿಟ್ಟಿದಾರೆ ಪ್ರಿಯ ಸೋದರ ಮತ್ತು ಸೋದರರ ಇಲ್ಲಿ ಬಂದು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಸ್ವಾಗತದನ್ನ ಬಯಸಿ ಆ ಒಂದು ಆಹ್ವಾನದಿಂದ ಎಲ್ರೂ ಕೂಡ ಆಹಾರನ ಭೋಜಿಸ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಏಸು ಕ್ರಿಸ್ತರು ಮಾಡದಂತ ಒಂದು ಆತ್ಮಿಕವಾದಂತ ಒಂದು ಆಹಾರಗಳು ಏನೇನಿರಬಹುದು ಅನ್ಬಿಟ್ಟು ಎರಡು ಪ್ರಶ್ನೆಗಳನ್ನ ಇಲ್ಲಿ ನಮ್ಗೆ ಇಲ್ಲಿ ಮಡತ್ತಾ ಇದಾರೆ ಅದು ಏನೇನು ಅದರ ಉತ್ತರ ಏನು ಅನ್ನೋದನ್ನ ನಾವು ಕಂಟಿನ್ಯೂ ಮಾಡಿ ಹ್ಮ್ ಏಕೆ ನಿಮ್ಮ ಬೋಧಕನು ಪವಿತ್ರತೆಯನ್ನು ತೋರ್ಪಡಿಸಿದ ಜನರ ಜೊತೆ ಸೇರುತ್ತಾನೆ ಈ ಆಕ್ಷೇಪಣೆಯು ನಮ್ಮ ಕರ್ತನು ಸುಂಕದವರಿಗೆ ಮತ್ತು ಪಾಪಿಗಳಿಗೆ ಬೋಧಿಸಬಾರದೆನ್ನುವ ವಿಷಯಕ್ಕಾಗಿರಲಿಲ್ಲ ಆದರೆ ಅದು ಅವರ ಜೊತೆಯಲ್ಲಿ ಊಟ ಮಾಡಬಾರದೆನ್ನುವುದಕ್ಕಾಗಿತ್ತು ಹಾಗೆ ಮಾಡುವುದು ಸಾಮಾಜಿಕ ಸಾಮಾಜಿಕವಾಗಿ ಅವರೊಡನೆ ಸಮವಾಗಿರುವುದನ್ನು ಅದು ಸೂಚಿಸುವುದು ಮತ್ತು ಹೀಗೆ ನಮ್ಮ ಕರ್ತನು ಹಾಗೂ ಆತನ ಅಪೋಸ್ತಲರು ತೋರಿಕೆಗೆ ದೇವರಿಗೆ ಪೂರ್ಣವಾಗಿ ಪ್ರತಿಷ್ಠಿತವಾದ ಜೀವನ ನಡೆಸುತ್ತಿದ್ದಾರೆಂದು ಫರಿಸಾಯರು ಸ್ಪಷ್ಟವಾಗಿ ಗ್ರಹಿಸಿಕೊಂಡರು ನೋಡಿ ಮೊದಲೇ ಒಂದು ಪ್ರಶ್ನೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಯಾ ಏಕೆ ನಿಮ್ಮ ಬೋಧಕನು ಹ್ಮ್ ಅಂದ್ರೆ ಏನಂತ ಅಂದ್ರೆ ಈ ಒಂದು ಎಲ್ಲಾ ಮಂದಿ ಜೊತೆ ಸೇರ್ಕೊಂಡು ಅಂದ್ರೆ ಬೋಧಕನು ಅಂತ ನಾವ್ ಹೇಳ್ಬೇಕಾದ್ರೆ ಆತ್ಮೀಯರೆ ಒಂದು ಪ್ರೀಚ್ ಮಾಡುವಂತ ಒಂದು ಕೆಲಸದಲ್ಲಿ ಇರುವಂತ ಶ್ರೇಷ್ಠವಾದಂತ ಒಂದು ಕೆಲಸದ ಬಗ್ಗೆ ಯೇಸು ಕ್ರಿಸ್ತಲ್ಲ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ರೆ ಈ ಒಂದು ಸ್ಥಾನದಲ್ಲಿರೋಂತವ್ರು ಯಾಕೆ ಇಂತವ್ರ ಮಧ್ಯದಲ್ಲಿ ಸುಂಕದವ್ರ ಮಧ್ಯದಲ್ಲಿ ಕುತ್ಕೊಂಡು ಅಂದ್ರೆ ಆ ಒಂದು ಹಣಕಾಸಿನ ಒಂದು ಮದ ಅಂತ ಒಂದು ಜನಾಂಗದವ್ರ ಹತ್ರ ಈ ಬೋಧಕರು ಯಾಕಿದ್ದಾರೆ ಅನ್ನೋ ಒಂದು ಪ್ರಶ್ನೆನೇ ಕೇಳ್ತಾ ಇದ್ದಾರೆ ಪ್ರಿಯನೇ ಇದಕ್ಕೆ ಉತ್ತರ ಏನು ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸೌದರ ಮತ್ತು ಸರಳವಾಗಿ ಹೇಳ್ತಾ ಇದಾರೆ ಇಲ್ಲಿ ಉತ್ತರನು ಕೂಡ ಏನಂದ್ರೆ ದೇ ದೇವರ ಒಂದು ಚಿತ್ತನ ಇಲ್ಲಿ ನೆರವೇರಿಸ್ತಾ ಇದ್ರಂತೆ ಅಂದ್ರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಬರೀ ಬಡವ್ರಿಗೆ ಅಂತ ಅನ್ಬಿಟ್ಟು ಬಂದಿರೋದಲ್ಲ ಮಧ್ಯಮ ವರ್ಗದವ್ರಿಗೆ ಅಂತಲ್ಲ ತುಂಬಾ ಶ್ರೀಮಂತರಿಗೂ ಅಂತ ಅಲ್ಲ ಎಲ್ರಿಗೂ ಕೂಡ ಯೇಸು ಕ್ರಿಸ್ತರು ಬಂದಿ ಒಂದು ಉಪದೇಶ ಮಾಡೋದಕ್ಕೋಸ್ಕರನೆ ಬಂದಿದ್ದು ಅನ್ಬಿಟ್ಟು ಇಲ್ಲಿ ಗ್ರಹಿಸ್ತಾರೆ ನೋಡಿ ಇನ್ನೊಂದು ಪ್ರಶ್ನೆಗೂ ಕೂಡ ಉತ್ತರನು ನಾವು ಅಲ್ಲೇ ನೋಡೋಣ ನೆಕ್ಸ್ಟ್ ಪ್ಯಾರ ಪೂರ್ತಿ ಓದ್ಬಿಡಿ ಸಿಸ್ಟರ್ ಹಾ ಆಯ್ತು ಓಕೆ ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಕರ್ತನು ಹೇಳಿದ್ದು ಕ್ಷೇಮದಿಂದ ಇರುವವರಿಗೆ ವೈದ್ಯನೂ ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ಬೇಕು ವೈದ್ಯನು ಯಾರಿಗೆ ಉಪಶಮನ ನೀಡಲು ಬಯಸುವನೋ ಅವರ ಕೂಡ ಬೆರೆಯಲು ಆತನಿಗೆ ಹಕ್ಕಿರುವುದು ಅವರನ್ನು ಗುಣಪಡಿಸಲು ಸೂಕ್ತವೆಂದು ತೋರುವ ಯಾವ ವಿಧದಲ್ಲಿ ಆದರೂ ಅವರೊಂದಿಗೆ ಬೆರೆಯಬಹುದು ಎಂಬುದು ಇದರಲ್ಲಿ ಅಡಕವಾಗಿರುವ ಒಳ ಅರ್ಥ ಅಸ್ಪಷ್ಟತೆ ಇರಲಿಲ್ಲ ಹಾಗೂ ಕರ್ತನ ಸೇವೆಯ ಅಗತ್ಯ ಜನರಿಗೆ ಇರಲಿಲ್ಲವೆಂಬುದು ಈ ಮಾತಿನಲ್ಲಿ ಅಡಕವಾಗಿರಲಿಲ್ಲ ನಿಜವಾದ ಸಂಗತಿ ಎಂದರೆ ತಾವು ಪಾಪದಿಂದ ಅಸ್ವಸ್ಥರಾಗಿದ್ದೇವೆಂಬುದನ್ನು ಹಾಗೂ ತಮಗೆ ಒಳ್ಳೆಯ ಬೋಧನೆ ಎಂಬ ಔಷಧವನ್ನು ತೆಗೆದುಕೊಳ್ಳುವ ಮನೋಭಾವವಿಲ್ಲವೆಂಬುದನ್ನು ಅವರು ಒಪ್ಪಿಕೊಂಡಿರಲಿಲ್ಲ ನಮ್ಮ ಕರ್ತನು ಇದೇ ಅಂಶವನ್ನು ಇದೇ ಸಂಬಂಧವಾಗಿ ಇನ್ನೊಂದು ವಿಧದಲ್ಲಿ ವ್ಯಕ್ತಪಡಿಸಿ ಹೀಗೆ ಹೇಳಿರುವನು ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಯಾವನೇ ಒಬ್ಬನು ತನ್ನನ್ನು ತಾನೇ ನೀತಿವಂತನೆಂದು ಎಣಿಸಿಕೊಳ್ಳುತ್ತಾನೋ ಅವನು ಮಾನಸಾಂತರ ಹೊಂದುವ ಕರೆಗೆ ಹೊರತಾಗಿರುತ್ತಾನೆ ಆತನು ನೀಡಿದ ಮೊದಲನೇ ಪಾಠವೆಂದರೆ ತಾನು ಪರಿಪೂರ್ಣನಲ್ಲ ನೀತಿವಂತನೂ ಅಲ್ಲವೆಂಬುದನ್ನು ಕಲಿಯಬೇಕಾಗಿ ಬೇಕಿತ್ತು ಆದುದರಿಂದ ಯಾರು ತಾವು ನೀತಿವಂತರಲ್ಲವ ಎನ್ನುವುದನ್ನು ಒಪ್ಪಿಕೊಂಡಿರುತ್ತ ಒಪ್ಪಿಕೊಂಡಿರುತ್ತಿದ್ದರೋ ಮತ್ತು ಹೀಗೆ ಯಾರ ಹೃದಯವು ಸತ್ಯವನ್ನು ಬಿತ್ತಲು ಇತರರಿಗಿಂತಲೂ ಉತ್ತಮವಾದ ನೆಲವಾಗಿತ್ತೋ ಮುಖ್ಯವಾಗಿ ಅವರ ಬಳಿಗೆ ನಮ್ಮ ಕರ್ತನು ಹೋಗುತ್ತಿದ್ದನು ಸುಂಕದವನು ಮತ್ತು ಫರಿಸಾಯನು ಮಾಡಿದ ಪ್ರಾರ್ಥನೆಯ ವಿಷಯವಾಗಿ ಹೇಳಿದ ತನ್ನ ಸಾಮ್ಯದಲ್ಲಿ ನಮ್ಮ ಕರ್ತನು ಇದನ್ನು ತಿಳಿಸಿದ್ದಾನೆ ಸುಂಕದವನು ತಾನು ಅಪ ಅಪೂರ್ಣನೆಂಬುದನ್ನು ಒಪ್ಪಿಕೊಂಡು ಕರುಣೆಗಾಗಿ ಬೇಡಿಕೊಂಡಿದ್ದ ಕಾರಣ ಅವನು ದೇವರ ದೃಷ್ಟಿಯಲ್ಲಿ ಉತ್ತಮನಾದ ಸ್ಥಿತಿಯಲ್ಲಿದ್ದನು ಎಂಬುದನ್ನು ಭರವಸೆಯಾಗಿ ಹೇಳಿದ್ದಾನೆ ಸೌಹಾರ್ಥಿಕರಲ್ಲಿ ಮತ್ತೊಬ್ಬನು ನಮ್ಮ ಕರ್ತನ ಬೇರೊಂದು ಮಾತನ್ನು ಸೇರಿಸಿ ಹೀಗೆ ಹೇಳಿರುವನು ನೀವು ಹೋಗಿ ನನಗೆ ಯಜ್ಞವೇ ಬೇಡ ಕರುಣಿಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ ಮತ್ತಾಯ ಒಂಬತ್ತು ಹದಿಮೂರು ನಮ್ಮ ಕರ್ತನು ಇಲ್ಲಿ ಕೋಷಾಯ ಆರು ಆರರಲ್ಲಿ ಇರುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದನು ಫರಿಸಾಯರು ಕಲಿಯಬೇಕಿದ್ದ ಪಾಠವೆಂದರೆ ಅವರು ವಿಶೇಷವಾಗಿ ಮಾನ್ಯತೆ ನೀಡುತ್ತಿದ್ದ ಯಜ್ಞಗಳು ತಮ್ಮನ್ನು ತಾವು ನಿರಾಕರಿಸಿಕೊಳ್ಳುವಿಕೆ ಮರುಗ ಸೋಪು ಜೀರಿಗೆಗಳಲ್ಲಿ ಕೊಡುತ್ತಿದ್ದ ಹತ್ತರಲ್ಲೊಂದು ಪಾಲು ಹಾಗೂ ಈ ವಿಷಯಗಳು ತಾವು ಪರಿಶುದ್ಧರೆಂಬುದಕ್ಕೆ ಪುರಾವೆಗಳಾಗಿರುವುದೆಂದು ಇವುಗಳಲ್ಲಿ ಅವರು ಹೆಚ್ಚಳ ಪಡುತ್ತಿದ್ದುದು ಆದರೆ ದೇವರು ಕರುಣಿಯನ್ನು ಮೆಚ್ಚುವಂತೆ ಇವುಗಳನ್ನು ಮೆಚ್ಚುವುದಿಲ್ಲವೆಂಬುದು ಅವರು ತಮ್ಮ ಜೊತೆಗಾರರಾದ ಯಹೂದ್ಯರ ವಿಷಯದಲ್ಲಿ ಅನುಕಂಪವುಳ್ಳವರಾಗಿರಬೇಕು ಪಾಪದ ಸ್ಥಿತಿಯಿಂದ ಮೇಲೆತ್ತಿ ಅವರನ್ನು ಕರ್ತನ ಮತ್ತು ನೀತಿಯ ಪ್ರಭಾವಗಳ ಬಳಿಗೆ ತರುವುದರಲ್ಲಿ ಹರ್ಷಿಸುವುದನ್ನು ಉಂಟು ಮಾಡುವ ಅನುಕಂಪಕ್ಕಾಗಿ ಹಂಬಲಿಸಬೇಕು ದೇವರ ದೃಷ್ಟಿಯಲ್ಲಿ ಬಹು ಮೆಚ್ಚುಗೆಯಾಗಿರುವ ಹಾಗೂ ಆತನು ತಾವು ಆತನಿಂದ ಕನಿಕರ ಹೊಂದುವುದಕ್ಕೆ ತಮ್ಮನ್ನು ಸಿದ್ಧ ಮಾಡುವಂತಹ ಈ ಕನಿಕರ ಭಾವವನ್ನು ಹೊಂದಿಕೊಳ್ಳುವುದಕ್ಕೆ ಬದಲು ಅವರು ಇತರರನ್ನು ಕಡೆಗಣಿಸಿ ತಮ್ಮನ್ನು ಹೆಚ್ಚಿಸಿಕೊಳ್ಳುವ ಪ್ರೀತಿ ಇಲ್ಲದ ಮನೋಭಾವವನ್ನು ಹೊಂದಿದ್ದರು ತಮ್ಮ ಸ್ವ ಸಾಮರ್ಥ್ಯದಲ್ಲಿ ಹಾಗೂ ತಮ್ಮ ಸ್ವಂತ ಸಾಧನೆಗಳ ಬಗ್ಗೆ ಸಂತೃಪ್ತರಾಗಿರುವ ಮನೋಸ್ಥಿತಿಯು ಕರ್ತನ ದೃಷ್ಟಿಯಲ್ಲಿ ಬಹು ನಿಂದನೀಯವಾಗಿರುವುದು ಆ ಮನೋಸ್ಥಿತಿಯು ದೇವರ ಹಾನಿಕ ದೇವರ ಕನಿಕರದ ಮೂಲಕವಾಗಿ ಆಶೀರ್ವಾದ ಹೊಂದುವುದಕ್ಕೆ ಸಿದ್ಧವಾಗಿರುವುದಿಲ್ಲ ಸಿಸ್ಟರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ಒಂದು ದೊಡ್ಡದಾದಂತ ಒಂದು ಪಾಠನೇ ನಮ್ಗೆ ಇಲ್ಲಿ ತಿಳಿಸ್ಬಿಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸೋದರಿಯರೇ ಸೊ ತುಂಬಾ ವಿಶೇಷವಾದಂತ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋದಲ್ದೆ ಪ್ರಿಯರೇ ಇಲ್ಲಿ ನಮ್ಗೊಂದು ಆತ್ಮಿಕವಾದಂತ ಒಂದು ಪಾಠ ನಮ್ಗೆ ಇಲ್ಲಿ ಗೋಚರ ಪಡಿಸಿದಾರೆ ಪ್ರಿಯ ಸಹೋದರ ಮತ್ತು ಸೋದರಿಯರೇ ಇಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಏನಂತ ಅಂತ ನಾವ್ ನೋಡ್ಬೇಕಾದ್ರೆ ಏಸು ಕ್ರಿಸ್ತರು ಇಲ್ಲ ಹೇಳ್ತಾ ಇದಾರೆ ಆ ಆರೋಗ್ಯವಾಗಿರೋನ್ಗೆ ವೈದ್ಯನು ಬೇಕಾಗಿಲ್ಲ ಅನಾರೋಗ್ಯ ಆಗಿರೋಂತವನ್ಗೆ ಅಂದ್ರೆ ಆರೋಗ್ಯನೇ ಇಲ್ದಿರೋಂತ ವ್ಯಕ್ತಿಗಳಿಗೆ ಮಾತ್ರ ವೈದ್ಯನು ಬೇಕಾಗಿದ್ದಾನೆ ಅಂತ ಅನ್ಬಿಟ್ಟು ಇದ್ರೆ ಅಂದ್ರೆ ಇಲ್ಲಿ ಏನಾಗೋಗ್ಬಿಟ್ಟಿದೆ ಅಂತ ನಾವ್ ನೋಡ್ಬೇಕಾದ್ರೆ ಪರಿಸಾಯರು ಏನಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವರಲ್ಲಿ ಇದ್ದಂತ ಒಂದು ಕೆಲಸ ಮತ್ತು ಅವರಲ್ಲಿದ್ದಂತ ಒಂದು ಐಷಾರಾಮಿ ಜೀವನ ಏನಾಗಿದೆ ಅಂತಂದ್ರೆ

ಈ ಒಂದು ಪರಿಸಾಯರ ಒಂದು ಮನಸ್ಥಿತಿ ಏನಾಗೋಗಿತ್ತು ಮತ್ತೆ ಸುಂಕದವರ ಒಂದು ಮನಸ್ಥಿತಿ ಏನಾಗಿತ್ತು ಅಂತ ನಾವ್ ನೋಡಬೇಕಾದ್ರೆ ಸುಂಕದವರು ಆ ಒಂದು ಆ ಒಂದು ಐಷಾರಾಮಿ ಒಂದು ರೀತಿಯ ಒಂದು ಜೀವನದಲ್ಲಿ ಅವರು ಬರೀ ದೇವ್ರಿಗೆ ಹಣಕಾಸನ ಕೊಟ್ಟೇನೆ ಆ ಇದೇ ನಮ್ಮ ಪಾಪಗಳನ್ನ ಮನ್ನಿಸ್ತಾರೆ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಗಾಢವಾಗಿ ಹೂಡಿಬಿಟ್ಟಿತ್ತು ರೀ ಇದನ್ನ ಏಸುಕ್ರಿಸ್ತರ್ ಏನ್ ಮಾಡ್ತಾ ಇದಾರೆ ತಿದ್ದತಾ ಇದಾರೆ ಇದ್ರ ಮೊದ್ಲಾಗಿ ಯಾರಾದ್ರೂ ತಿದ್ದಕ್ ಪ್ರಯತ್ನ ಪಟ್ಟಿದ್ರು ಪಟ್ಟಿದ್ರು ಆದ್ರೆ ಅವ್ರಿಗೆ ಮನಸ್ಸಿಗೆ ಆಗ್ಲಿ ಆ ಒಂದು ಆ ಒಂದು ಮನಸ್ಥಿತಿಗೇನೆ ಆಗ್ಲಿ ಅವ್ರಿಗೆ ಮ ತಲುಪ್ತಾ ಇರ್ಲಾರಿ ಇದನ್ನ ಏಸು ಕ್ರಿಸ್ತರು ತಿದ್ದಿ ತೀಳಿ ತಿಳುವಳಿಕೆ ಪೂರ್ವಕವಾದಂತ ಒಂದು ಸಾಮ್ಯನು ಕೂಡ ಹೇಳ್ತಾ ಇದ್ರೆ ಅಂದ್ರೆ ಸುಂಕದವ್ನು ಮತ್ತೆ ಪರೇಸಾಯನ ಬಗ್ಗೆ ಅಂದ್ರೆ ಯಾವ ರೀತಿ ಅಂತ ನಾವ್ ನೋಡಬೇಕಾದ್ರೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ದೇವರು ನೋಡ್ತಾ ಇರೋದ್ ಯಾರನ್ನ ಅಂತಂದ್ರೆ ಐಶ್ವರ್ಯವಂತನು ಬಡವನು ಆ ಮಧ್ಯಮ ವಸ್ತುವ ಇದ್ರಲ್ಲಿರುವಂತವ್ರು ಅನ್ಬಿಟ್ಟು ಯಾರು ನೋಡ್ತಾ ಇಲ್ಲ ಅವ್ರು ನೋಡ್ತಾ ಇರೋದ್ ಏನಂತಾರ ಮನಸ್ಥಿತಿ ಆ ಒಂದು ಒಳ್ಳೆ ಮನಸ್ಸು ದೇವರ ವಾಕ್ಯಕ್ಕಾಗಿ ಹಂಬಲಿಸುವಂತ ಒಂದು ಮನಸ್ಸು ದೇವರ ಒಂದು ವಾಕ್ಯನ ಮೀರ್ದೆ ಅದ್ರ ಪ್ರಕಾರನೆ ನಡೆಯೋದಕ್ಕೋಸ್ಕರ ಮನಪೂರ್ವಕವಾಗಿ ಹಂಬಲಿಸುವಂತ ಒಂದು ಒಳ್ಳೆ ಮನಸ್ಥಿತಿನೇನೆ ದೇವ್ರ ಎದುರು ನೋಡಿದ್ರಿ ಅಂತ ವ್ಯಕ್ತಿಗಳನ್ನ ಯೇಸು ಕ್ರಿಸ್ತರು ಆರಿಸಿ ಆರಿಸಿ ತೆಗೆದಿದ್ದು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಈಗಿರ್ಬೇಕಾದ್ರೆ ನಮ್ಮಲ್ಲೂ ಒಂದು ಆತ್ಮೀಕವಾದಂತ ಒಂದು ಪಾಠ ಏನು ಅಂತ ನಾವ್ ನೋಡ್ಬೇಕಾದ್ರೆ ಆತ್ಮೀಯರೇ ನಾವು ದೇವ್ರಿಗಾಗಿ ಏನೆಲ್ಲಾ ಮಾಡಿದ್ರು ಕೂಡ ಅದು ಏನು ಉಪಯೋಗ ಆಗಲ್ಲ ಪ್ರಿಯ ಸೋದರ ಮತ್ತು ಸೋದರರೇ ನಾವು ದೇವರಿಗಾಗಿ ನಮ್ಮ ಮನಸ್ಸನ್ನೇ ಸಂಪೂರ್ಣವಾಗಿ ನಾವು ಒಪ್ಪಿಸ್ಕೊಟ್ರೇನೆ ಖಂಡಿತವಾಗ್ಲೂ ನಾವು ಮಾಡಿದೆ ಎಲ್ಲದನ್ನೂ ಮತ್ತೆ ನಮಗೂ ಉಪಯೋಗ ಆಗತ್ತೆ ಪ್ರಿಯ ಸೋದರ ಮತ್ತು ಸೋದರ ದೇವರ ಒಂದು ವಾಕ್ಯನೇ ಅದೇ ಹೇಳ್ತಾರದು ಸಂಪೂರ್ಣವಾಗಿ ನಿನ್ನಲ್ಲಿ ನಿರಾಕರಿಸಿ ದೇವರ ಒಂದು ಐಕ್ಯತೆಯಲ್ಲಿ ನಡೆಯೋದಿಕ್ಕೆ ಪ್ರಯತ್ನ ಪಡುವನ್ಬಿಟ್ಟು ಇದನ್ನ ನಾವು ನೋಡಿ ತಿಳ್ಕೊಂತಾ ಇದೀವಿ ಇದೇ ತರಾನೇ ಇನ್ನೊಂದು ಎರಡನೇ ಒಂದು ಪ್ರಶ್ನೆ ನಾವು ಓದಿ ಅರ್ಥ ಮಾಡ್ಕೊಂಡ ನೆಕ್ಸ್ಟ್ ಪ್ಯಾರ ಯಾರು ಮಾಡ್ತೀರಾ ಪಾರ ಯಾರೀಡ್ ಮಾಡ್ತೀರೀ ಔತಣ ಉಪವಾಸ ಛಾಯೆಗಳು ಹಾಗೂ ನಿಜ ರೂಪಗಳು ಮುಂದಿನ ಪ್ರಶ್ನೆಯು ಇದಾಗಿತ್ತು ಪರಿಸಾಯರಾದ ನಾವು ವಾರಕ್ಕೆ ಎರಡು ಸಲ ಉಪವಾಸ ಮಾಡುವಲ್ಲಿ ಮತ್ತು ಯೋಹಾನನ ಬೋಧನೆಗಳನ್ನು ಅನುಸರಿಸುವವರು ಸಹ ಉಪವಾಸ ಮಾಡುವಲ್ಲಿ ನಿಮ್ಮ ಗುರುವು ಮತ್ತು ಆತನೊಡನೆ ಇರುವವರು ಏಕೆ ಔತಣವನ್ನು ಉತ್ಸವವನ್ನು ಉಲ್ಲಾಸಗಳನ್ನು ಮಾಡುವರು ನೀವು ಮತ್ತು ನಿಮ್ಮ ಗುರುವು ನಿಮ್ಮಂತೆ ಶ್ರದ್ಧೆ ಭಕ್ತಿಯುಳ್ಳವರಲ್ಲ ಎಂಬುದಕ್ಕೆ ಇದು ಸೂಚನೆ ಅಲ್ಲವೇ ಮುಂದುವರ್ಲ ಬ್ರದರ್ ಸಾಕು ಬ್ರದರ್ ಆ ಪ್ರಶ್ನೆ ಏನು ಅಂತ ನಾವು ಅರ್ಥ ಮಾಡ್ಕೊಳ ನೋಡಿ ಔತಣ ಮತ್ತೆ ಔತಣದ ಉಪವಾಸ ಮತ್ತೆ ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಈ ಒಂದು ಪ್ರಶ್ನೆ ಏನಂತ ಅಂದ್ರೆ ಅವರು ಇನ್ನೊಂದು ರೀತಿಯ ಒಂದು ಪ್ರಶ್ನೆ ಏನಂದ್ರೆ ಪರಿಸಾಯರು ಆ ಇಸ್ರೇಲ್ ಆಗಿರೋಂತವ್ರು ಎಲ್ರು ಕೂಡ ಏನ್ ಮಾಡ್ತಾರೆ ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತಾ ಇದ್ದಾರೆ ವುಹಾನ ಬೋಧನೆಯನ್ನು ಕೂಡ ಯುವಹಾನ ಶಿಷ್ಯಂದಿರು ಕೂಡ ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತಾ ಇದ್ರು ಪ್ರಿಯರೇ ಆದ್ರೆ ಯೇಸು ಸ್ವಾಮಿಯ ಬೋಧನೆ ಕೇಳೋಂತ ಮಂದಿನೇ ಆಗ್ಲಿ ಅದರ ಪ್ರಕಾರ ನಡೆಯುವಂತವರೇ ಆಗ್ಲಿ ಯಾಕೆ ಉಪವಾಸ ಮಾಡ್ತಿಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ಸಂಭ್ರಮದಿಂದ ಸಡಗರದಿಂದ ಸಂತೋಷವಾಗಿ ಇದಾರೆಲ್ಲ ಅನ್ನೋದೇ ಪ್ರಶ್ನೆ ಇದ್ರ ಉತ್ತರ ಏನು ಅಂತ ಅನ್ಬಿಟ್ಟು ನಾವು ಕೆಳಗಡೆ ಓದುವಂತವರಾಗಿರೋಣ ಅಹ್ ಬ್ರದರ್ ಎರಡ ಪ್ಯಾರನ್ನು ಕಂಟಿನ್ಯೂ ಆಗ್ಬಿಡಿ ಕರ್ತನೇ ಉತ್ತರವು ಸವಿಸ್ತಾರವಾಗಿಯೂ ಮತ್ತು ವಿಶಾಲ ಅರ್ಥವ್ಯಾಪ್ತಿಯುಳ್ಳದ್ದಾಗಿದ್ದು ಅದನ್ನು ಮನವರಿಕೆ ಮಾಡಿಕೊಳ್ಳಬೇಕಿದ್ದಲ್ಲಿ ಬಹುವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ ಆತನು ವಿವರಿಸಿ ಹೇಳಿದ್ದು ತನ್ನ ಶಿಷ್ಯರು ಅದ್ಭುತವಾದ ಆಶೀರ್ವಾದಗಳನ್ನು ಹೊಂದುತ್ತಿರುವ ಆ ಒಂದು ಸಮಯದಲ್ಲಿ ಅವರು ದುಃಖದಿಂದ ಶೋಕಿಸುವುದು ಸೂಕ್ತವಾಗಿರುವುದಿಲ್ಲ ಅದು ಮದಲಿಂಗನು ಬಳಿಯಲ್ಲಿದ್ದು ಅವರ ಹೃದಯಗಳಲ್ಲಿ ಹರ್ಷವನ್ನುಂಟು ಮಾಡಿ ಅವರನ್ನು ಪುನಶ್ಚೇತನಗೊಳಿಸಿ ಬಲಪಡಿಸುತ್ತಾ ಅವರ ಮನೋನೇತ್ರಗಳನ್ನು ಬೆಳಗಿಸಿ ತಮಗೆ ಲಭಿಸುತ್ತಿದ್ದ ದೈವಾನುಗ್ರಹವನ್ನು ಅರಿತುಕೊಳ್ಳುವಂತೆ ಅವರ ಕಿವಿಗಳನ್ನು ತೆರೆಯಲಾಗುವ ಒಂದು ಸಮಯ ಇಂಥ ಒಂದು ಸಮಯವು ಉಪವಾಸ ಮಾಡುವುದು ಮತ್ತು ಶೋಕಿಸುವುದಕ್ಕೆ ಸೂಕ್ತವಲ್ಲ ಇಷ್ಟರಲ್ಲೇ ಮದಲಿಂಗನೂ ದೂರ ಹೋಗುವನು ಆ ಸಮಯದಲ್ಲಿ ಬಹು ದಿಗ್ಭ್ರಾಂತಿ ದುಃಖ ಉಂಟಾಗುವುದು ಆಗ ಉಪವಾಸ ಮಾಡುವುದು ಸೂಕ್ತವಾಗಿರುವುದು ಮತ್ತು ಇದು ಖಂಡಿತವಾಗಿ ನೆರವೇರಿತ್ತು ಅಂಧಕಾರ ವಿಪತ್ತಿನ ಸಮಯದಲ್ಲಿ ಶಾರೀರಿಕವಾಗಿ ತಮ್ಮನ್ನು ಕುಗ್ಗಿಸಿಕೊಂಡು ಕರ್ತನಿಗೆ ಬಹು ಸಮೀಪವಾಗಿರುವುದಕ್ಕೆ ಬಯಸಲು ಕರೆಯಲ್ಪಟ್ಟಿರುವುದಾಗಿ ಕರ್ತನ ಜನರಿಗೆ ಸ್ವಾರ್ಥ ಯುಗದ ಪರ್ಯಂತರ ಆಗಿಂದಾಗ್ಗೆ ಅನಿಸುತ್ತಿರುವುದು ಈ ಉದ್ದೇಶಕ್ಕಾಗಿ ಉಪವಾಸ ಮಾಡುವುದು ಒಂದು ಅಮೂಲ್ಯವಾದ ವಿಧಾನ ಎಂಬುದನ್ನು ಕಂಡುಕೊಂಡಿರುವರು ಇಲ್ಲಿ ಸ್ಪಷ್ಟನೆಯಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಏನಂತ ಅಂದ್ರೆ ಯೇಸು ಸ್ವಾಮಿ ಉಪವಾಸದ ಬಗ್ಗೆ ಒಂದು ಮಾಹಿತಿನ ಇಲ್ಲಿ ತಿಳಿಸ್ತಾ ಇದ್ದಾರೆ ಉಪವಾಸ ಯಾಕೆ ಮಾಡ್ಬೇಕು ಯಾಕೆ ಮಾಡಬಾರ್ದು ಇವ್ರು ಯಾಕೆ ಮಾಡಿಲ್ಲ ಅನ್ನೋ ಎಲ್ಲಾ ಪ್ರಶ್ನೆಗೆ ಉತ್ತರ ಏನಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ ಇದ್ದಂತ ಸಂದರ್ಭದಲ್ಲಿ ಅವ್ರಿಗೆಲ್ಲಾರ್ಗು ಪಾಠ ಎಲ್ಲಾ ವಿಧವಾದಂತ ಒಂದು ಬೋಧನೆ ಎಲ್ಲ ವಿಧವಾದಂತ ಒಂದು ಶಿಕ್ಷಣನ ತರಬೇತಿನ ತಿಳಿಸ್ತಾ ಇದ್ದಾರೆ ಹೇಳ್ಕೊಡ್ತಾ ಇದಾರೆ ಇದನ್ನ ಕಲಿತಿದ್ದಂತ ಶಿಷ್ಯಂದಿರು ಸಂತೋಷವಾಗಿ ತುಂಬಾ ಖುಷಿಯಾಗಿ ಆನಂದವಾಗಿ ಎಲ್ಲಾ ತರಬೇತಿನ ಹೊಂದ್ಕೋತಾ ಇದಾರೆ ಈ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಏನಾದ್ರು ಅವ್ರಿಗೆ ಉಪವಾಸ ಮಾಡಿ ಆ ಎಲ್ಲ ರೀತಿಯ ಒಂದು ಮನ ಕುಂದ್ಕೊಳ್ಳಿ ಆ ದೈಹಿಕವಾಗಿ ಮಾನಸಿಕವಾಗಿ ಕುಂದೋಗಿ ದೇವರನ್ನ ಆರಾಧನೆ ಮಾಡೋ ತರ ಒಂದು ಸಮನ್ ಸಮಂಜಸವಾದಂತ ಒಂದು ಸಂಗತಿ ಬನ್ನಿ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ಹೇಳ್ಕೊಡ್ತಾ ಇಲ್ಲ ನೋಡಿ ಇಲ್ಲಿ ಒಂದು ಸೈಕಲಾಜಿಕ್ ಆಗಿ ತಿಂಕ್ ಮಾಡ್ತಾ ಇದಾರೆ ನೋಡಿ ಈಗ ನಾವೆಲ್ಲಾ ಒಂದು ಪಾಠ ಶಾಲೆ ಸ್ಕೂಲ್ಸ್ ಗೆಲ್ಲ ಹೋಗಿರ್ತೀವಿ ಸಂತೋಷವಾಗಿ ಹೋದಾಗ ನಮ್ಗೆ ಆ ದಿನ ಎಲ್ಲ ಪಾಠ ಕೇಳೋದ್ರೆ ತುಂಬಾ ಸಂತೋಷವಾಗಿ ನಾವ್ ಕೇಳ್ತೀವಿ ಅದೇ ದುಃಖವಾಗಿ ನಾವೇನಾದ್ರೂ ಹೋದಾಗ ಏನಾಗತ್ತೆ ಪಾಠ ಮಾಡಿದ್ರು ಕೂಡ ನಮ್ಗೆ ಅರ್ಥ ಆಗ ಆಗಲ್ಲ ರೀ ಆ ಏನಾದ್ರು ಒಂದು ವ್ಯಾಧಿ ಪೀಡಿತವಾಗಿ ನಾವೇನೋ ಇದ್ದಾಗ ಏನೇ ಒಂದು ಏನೇ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳಕ್ ಆಗಲ್ಲ ಸೊ ಆದ್ರಿಂದಾನೇ ಆ ಮದಲಿಂಗ ಅಂತ ನಾವ್ ಇಲ್ಲೊಂದು ಉಲ್ಲೇಖ ಮಾಡ್ತಾರೆ ಮದಲಿಂಗ ಮೊದಲ ಗೀತಿ ಏನೋ ತರ ಅಂದ್ರೆ ಮದುವೆ ಮನೇಲಿ ಹೇಗೆ ಸಂಭ್ರಮದಿಂದ ಎಲ್ಲಾ ಒಂದು ಕೆಲ್ಸಗಳನ್ನ ಎಲ್ಲಾರು ಒಟ್ಟಾಗಿ ಸೇರಿ ಮಾಡಿ ಯಾವ ರೀತಿ ಸಂತೋಷವಾಗಿರ್ತಾರೋ ಅದೇ ತರ ಯೇಸು ಕ್ರಿಸ್ತರು ಇದ್ದಂತ ಕಾಲದಲ್ಲಿ ಶಿಷ್ಯಂದಿರ್ಗೆ ಎಲ್ಲಾ ರೀತಿಯ ಒಂದು ತಿಳುವಳಿಕೆ ಮತ್ತೆ ಒಂದು ಪರಿಜ್ಞಾನನ ತಿಳಿಸಿ ಆ ಆ ಒಂದು ಸಂತೋಷದಲ್ಲೇನೆ ಅವ್ರಿಗೆಲ್ಲಾ ವಿಧವಾದ ಟೀಚಿಂಗ್ಸ್ ನ ಹೇಳ್ಕೊಟ್ಟಿದಾರಂತೆ

ತಮ್ಮನ್ನು ನಿರಾಕರಿಸಿಕೊಳ್ಳುವುದು ಎಂಬ ಅರ್ಥವಿದ್ದು ಛಾಯಾ ರೂಪದಲ್ಲಿ ಅದಕ್ಕೆ ಒಂದು ಮಹತ್ವವಿರುವುದು ಒಡೆಯನು ತನ್ನ ಜನರೊಂದಿಗೆ ಇರುವಷ್ಟು ಕಾಲ ವಿಶೇಷವಾಗಿ ಆತನು ಜನ ಸಮೂಹದವರಿಂದ ಗೌರವಿಸಲ್ಪಡುತ್ತಿದ್ದಾಗ ಹೋಲಿಸಿ ನೋಡಿದ್ದಲ್ಲಿ ಆತನ ಶಿಷ್ಯರಾಗಲು ಅವರಿಗೆ ಅಲ್ಪ ಪ್ರಮಾಣದಲ್ಲಿ ತಮ್ಮನ್ನು ನಿರಾಕರಿಸಿಕೊಳ್ಳುವ ಅಗತ್ಯವಿತ್ತು ಆತನು ಹಿಂಬಾಲಿಸಲು ಕರೆಯಲ್ಪಡುವುದು ಹಲವು ವಿಧದಲ್ಲಿ ಒಂದು ಗೌರವವಾಗಿತ್ತು ಮತ್ತು ಆತನನ್ನು ಹಿಂಬಾಲಿಸುವುದಕ್ಕಾಗಿ ಲೌಕಿಕ ವಿಷಯಾಸಕ್ತಿಗಳನ್ನು ತ್ಯಾಗ ಮಾಡುವುದು ಒಂದು ಗೌರವವಾಗಿತ್ತು ಈ ವಿಧವಾಗಿ ತಮ್ಮನ್ನು ನಿರಾಕರಿಸಿಕೊಳ್ಳುವುದು ಅಥವಾ ಉಪವಾಸ ಮಾಡುವುದು ನಿಜವಾಗಿಯೂ ಅವರಿಗೆ ಉಲ್ಲಾಸದ ಒಂದು ಔತಣವನ್ನಾಗಿ ಮಾಡಿತ್ತು ಆದರೆ ನಂತರದಲ್ಲಿ ಒಡೆಯನು ತನ್ನ ಶತ್ರುಗಳ ಬಂಧು ಅಹ್ ಬಂಧುಗಳಿಗೆ ಸಿಲ್ ಬಂಧಗಳಿಗೆ ಸಿಲುಕಿದವನಾಗಿ ಆತನ ಧ್ಯೇಯೋದ್ದೇಶಗಳು ಜನಪ್ರಿಯತೆಯನ್ನು ಕಳಕೊಂಡು ಜನಸಮೂಹವು ಆತನ ಮರಣಕ್ಕಾಗಿ ಕೂಗಾಡುವಾಗ ಅವರಿಗೆ ಪರಿಶೋಧನೆಗಳು ಉಂಟಾದವು ಆಗ ಆತನನ್ನು ಕ್ರಿಸ್ತನೆಂದು ಅರಿಕೆ ಮಾಡಿ ಆತನನ್ನು ಹಿಂಬಾಲಿಸಲು ಅವರಿಗೆ ತಮ್ಮನ್ನು ನಿರಾಕರಿಸಿಕೊಳ್ಳುವುದು ಅಂದರೆ ನಿಜ ರೂಪದ ಉಪವಾಸ ಅಗತ್ಯವಾಯಿತು ಮತ್ತು ಸುವಾರ್ಥ ಯುಗದ ಪರ್ಯಂತರವು ಹೀಗೆಯೇ ಯಾರೂ ತಮ್ಮ ಶಾರೀರಿಕ ಇಚ್ಛೆ ಹಸಿವುಗಳನ್ನು ತಿರಸ್ಕರಿಸಿ ತಮ್ಮನ್ನು ನಿರಾ ನಿರಾಕರಿಸಿಕೊಳ್ಳದೆಯೇ ಅಂದರೆ ಉಪವಾಸ ಮಾಡದೆಯೇ ಯಜ್ಞದ ಕುರಿಯನ್ನು ಹಿಂಬಾಲಿಸಲು ಅಸಾಧ್ಯವಾಗತೊಡಗಿತು ನೂತನ ಸೃಷ್ಟಿಯ ಹಿತಕ್ಕಾಗಿ ಹಾಗೂ ಅದರ ಆತ್ಮಿಕ ಅಭಿವೃದ್ಧಿಯ ಸಲುವಾಗಿ ಶಾರೀರಿಕ ಇಚ್ಛೆಗಳಲ್ಲಿ ಕೆಲವನ್ನು ತ್ಯಜಿಸುವುದು ಹಾಗೂ ಬೇರೆಯದನ್ನು ನಿಗ್ರಹಿಸುವುದು ಅಗತ್ಯ ಕಂಟಿನ್ಯೂ ಮಾಡ್ಲೇ ಬರ್ತಾ ಪ್ರಿಯ ಸಹೋದರ ಮತ್ತು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ಛಾಯೆ ಮತ್ತೆ ನಿಜ ಸ್ವರೂಪ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ ಉಪವಾಸದ ಬಗ್ಗೆ ಛಾಯೆ ಅಂದ್ರೇನು ಏನು ನಿಜ ಸ್ವರೂಪವಾಗಿ ಉಪವಾಸ ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ಒಂದು ಮಾಹಿತಿನ ನಾವು ತಿಳ್ಕೊಳ್ಳೋಣ ನೋಡಿ ಛಾಯೆ ಏನಾಗಿತ್ತು ಅಂತ ನಾವು ನೋಡ್ಬೇಕು ಉಪವಾಸದಲ್ಲಿ ಎಲ್ರು ಮನನ ಕುಂದಿ ದೇವರನ್ನ ಆರಾಧಿಸ್ಕೊಂಡು ಪೂರ್ಣ ಪ್ರಮಾಣವಾಗಿ ಇದ್ದಂತ ಎಲ್ಲಾ ಸಂದರ್ಭ ಎಲ್ಲಾ ಸಮಯನೂ ಕೂಡ ದೇವರಿಗೆ ಒಪ್ಪಿಸ್ಕೊಟ್ಟು ದೇವರ ಒಂದು ಕೃತಜ್ಞತೆಗಳನ್ನ ಹೇಳಿ ಕೃತಜ್ಞತೆ ಪೂರ್ವಗ ನಡ್ಕೊಳ್ಳೋ ಅಂತ ಒಂದು ಸನ್ನಿವೇಶದಲ್ಲಿ ಇತ್ತು ಇದು ಛಾಯೆ ನಿಜ ಸ್ವರೂಪವಾಗಿ ಯೇಸ ಕ್ರಿಸ್ತನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅವರ ಒಂದು ಕರ್ತವ್ಯಗಳಲ್ಲಿ ಅವರ ಒಂದು ದೇವರ ಒಂದು ಕೆಲಸಗಳಲ್ಲಿ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ ಅಂತಂದ್ರೆ ಆ ಉಪವಾಸ ಮಾಡ್ದಾಗ ಏನಾಗಿತ್ತು ಅಂತಂದ್ರೆ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು ಬಾಗ್ ವಾಕ್ಯನ ಓದೋ ಅಂಥದ್ದು ದೇವರ ಧ್ಯಾನಿಸುವಂಥದ್ದು ಅದು ಉಪವಾಸ ಆದ್ರೆ ನಿಜವಾದಂತ ಉಪವಾಸ ಯಾವ ರೀತಿ ಮಾಡ್ಬೇಕು ಅಂತಂದ್ರೆ ದೇವರಿಗಾಗಿ ಕಷ್ಟ ಪಟ್ಟಿ ಪ್ರತಿಯೊಂದು ಜಾಗಕ್ಕೆ ಹೋಗಿ ಎಲ್ಲಾ ವಿಧವಾದಂತ ದೇವರ ಒಂದು ಕೆಲಸಗಳನ್ನ ಮಾಡೋದು ಮತ್ತೊಬ್ಬರಿಗೆಲ್ಲ ಒಂದು ಸಹಾಯ ಒಂದು ವಾಕ್ಯದ ಬಗ್ಗೆ ತಿಳಿಸೋದು ವಾಕ್ಯದ ಬಗ್ಗೆ ಹೇಳ್ಕೊಡೋದು ಪ್ರತಿಷ್ಠೆ ಅಂತದ್ದು ಕಾನ್ಸಂಟ್ರೇಷನ್ ಲೆವೆಲ್ ತಗೊಬಂದು ನಿಲ್ಸೋಂತದೇ ಇದು ಒಂದು ಆತ್ಮಿಕವಾದಂತ ಒಂದು ಉಪವಾಸ ಅನ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ರ ಸೋದರ ಮತ್ತು ಸೋದರ್ಯರೆ ನಾವ್ ಯಾವ ರೀತಿಯ ಒಂದು ಉಪವಾಸನ ಮಾಡ್ಬೇಕು ಅಂತ ನಾವ್ ನೋಡ್ಬೇಕಾದ್ರೆ ನಾವು ಆಹಾರನ ತ್ಯಜಿಸ್ಬಿಡೋದು ಕುತ್ಕೊ ಬಿಡೋದು ಬೆಳಗ್ಗೆ ಸಂಜೆವರೆಗೂ ಇಲ್ಲಾರಿ ನಾವು ನಮ್ಗೆ ಎಲ್ಲಾ ಸಂದರ್ಭದಲ್ಲೂ ಸಮಯದಲ್ಲೂ ದೇವ ಅರ್ಪಣೆ ಮಾಡಿ ಆ ಒಂದು ಸಮಯನ ದೇವ್ರ ಕೆಲ್ಸಕ್ಕಾಗಿ ನಾವು ನಿಂತ್ಕೋಬೇಕು ಈಗ ನಾವು ಈಗ ಒಂದು ಕ್ಲಾಸ್ ನ ಕೇಳ್ತೀವಿ ಒನ್ ಅವರ್ ಕ್ಲಾಸ್ ನ ಕೇಳ್ತೀವಿ ನೋಡಿ ಈ ಒನ್ ಅವರ್ ನಾವೆಲ್ಲ ಏನ್ ಮಾಡ್ತೀವಿ ಒಂದು ವೈಯಕ್ತಿಕವಾದಂತ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಆ ದೇವರ ಒಂದು ಧ್ಯಾನನ ಮಾಡ್ತಾ ದೇವರ ಒಂದು ವಾಕ್ಯಗಳನ್ನ ತಿಳ್ಕೊಂಡು ಒಂದು ಮೆಡಿಟೇಟ್ ಮಾಡ್ತೀವಿ ಇಲ್ಲಾ ಇದು ಒಂದು ರೀತಿಯ ಒಂದು ಉಪವಾಸನೆ ಪ್ರಿಯ ಸಹೋದರ ಮತ್ತು ಸೌದರ ಅಂದ್ರೆ ನಮ್ಮ ಮನೋನೇತ್ರಗಳನ್ನ ಬೇರೆ ಒಂದು ಕೆಲ್ಸ ಚಟುವಟಿಕೆಗಳಿಗೆ ನಾವು ಕೊಡದ್ರೆ ದೇವರ ವಾಕ್ಯನ ಕೇಳಿ ಅದರ ಪ್ರಕಾರ ನಡ್ಕೊಂಡು ನಮಗೊಂದು ಶುದ್ಧ ಕ ಶುದ್ಧೀಕರಣನ ಮಾಡ್ಕೊತೀವಲ್ಲ ಇದು ಒಂದು ರೀತಿಯ ಒಂದು ಉಪವಾಸ ಇದಕ್ಕೂ ಕೂಡ ನಮಗೆಲ್ಲಾ ವಿಧವಾದಂತ ಒಂದು ಫಲಾನ ದೇವರು ಖಂಡಿತವಾಗ್ಲು ಒದಗಿಸ್ತಾರೆ ಅನ್ಬಿಟ್ಟೆ ನಮ್ಗೆ ಹೇಳ್ತಾನೆ ಅಂದ್ರೆ ನಾವು ಯಾವ ಇರಬೇಕು ಅಂತ ಅನ್ಬಿಟ್ಟು ಹೇಳ್ತಾನೆ ಅಂದ್ರೆ ತ್ಯಜಿಸ್ಬೇಕು ಎಲ್ಲಾ ವಿಧವಾದಂತ ಒಂದು ಶಾರೀರಿಕ ಆಸೆ ಇಚ್ಛೆಗಳನ್ನೆಲ್ಲಾನು ತ್ಯಜಿಸಿ ಆ ಅಂದ್ರೆ ಉದಾಹರಣೆ ಈಗ ಒನ್ ಅವರ್ ಅಲ್ಲಿ ನಾವ್ ಏನ್ ಬೇಕಾದ್ರೂ ಎಂಜಾಯ್ಮೆಂಟ್ ಮಾಡಬಹುದು ಅದನ್ನು ಬಿಟ್ಟಿ ನಾವ್ ಈ ಒನ್ ಅವರ್ ಪೂರ್ತಿ ಈ ಒಂದು ತಾಸ್ ಪೂರ್ತಿ ದೇವ್ರ ವಾಕ್ಯಗಳನ್ನ ಕೇಳಿ ಮೆಡಿಟೇಶನ್ ಮಾಡಕ್ ಬಂದಿದ್ದೀವಿ ಅಲ್ಲ ಇದು ಒಂದು ರೀತಿಯ ಒಂದು ಉಪವಾಸ ಇಂತ ಒಂದು ಪ್ರೀತಿಯ ಉಪವಾಸಗಳನ್ನ ದೇವ್ರ ಹೆಚ್ಚಿಗೆ ಹೆಚ್ಚಾಗಿ ಕೇಳ್ತಾರ ಅಂದ್ರೆ ದೇವ್ರ ಕೆಲ್ಸದಲ್ಲಿ ನಮ್ಮನ್ ನಾವು ತೊಡಗಿಸ್ಕೊಳ್ಳೋದು ರೀ ಈ ರೀತಿ ನಾವು ಮಾಡಿದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರರೇ ನಾವು ಕೂಡ ಇಸ್ರೇಲ್ ಆಗಿರುವಂತ ನಾವೆಲ್ಲರೂ ಕೂಡ ಇದ್ರೇಲ್ ಸಹ ಹೇಗೆ ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತಾ ಇದ್ರು ಆದ್ರೆ ನಾವು ಪ್ರತಿ ದಿನ ಪ್ರತಿ ಕ್ಷಣ ಪ್ರತಿ ನಿತ್ಯವೂ ಕೂಡ ವಾಕ್ಯದ ಪ್ರಕಾರ ಕೇಳಿ ವಾಕ್ಯನ ನಾವು ಧ್ಯಾನಿಸ್ತಾ ನಮ್ಮನ್ನ ನಾವು ಶುದ್ಧೀಕರಣ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ನಾವು ಕೂಡ ಆ ಒಂದು ಆ ಒಡಂಬಡಿಕೆನ ಕೈಗೊಂಡು ನಡೆದಂಗಾಗತ್ತೆ ಸೊ ಇಲ್ಲಿಗೆ ನಾವು ಇವತ್ತಿನ ಒಂದು ಪಾಠನ ನಾವು ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ ಆತ್ಮೀಯ ಸಹೋದರ ಮತ್ತು ಸಹೋದರರ ಮುಂದಿನ ವಾರ ಇದೇ ಒಂದು ಸಂಗತಿನ ನಾವು ದೇವ್ರ ಚಿತ್ರವಿದ್ದಲ್ಲಿ ಇನ್ನು ಧ್ಯಾನ ಮಾಡೋರಾಗಿ ದೇವ್ರಿ ವಾಕ್ಯಗಳನ್ನ ಆಶೀರ್ವದಿಸಲಿ